ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಸುದ್ದಿ ವಿಶ್ಲೇಷಣೆಗಿಂತ ಮುಂಚೆ ಒಂದು ಸೂಚನೆ ಅಂತಂದರೆ, ಲಾ ಎಕ್ಸಲೆನ್ಸ್ ಬೆಂಗಳೂರು ವತಿಯಿಂದ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ 2 ಮತ್ತು ವೀಕೆಂಡ್ ಬ್ಯಾಚ್ ಶುರುವಾಗೋದಿದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ಚಂದ್ರ ಲೇಔಟಲ್ಲಿರುವಂಥ ಲಾ ಎಕ್ಸಲೆನ್ಸ್ ಬ್ರಾಂಚ್ಗೆ ವಿಸಿಟ್ ಮಾಡ್ಬೋದು. ಇನ್ನು ಸುದ್ದಿ ವಿಶ್ಲೇಷಣೆಗೆ ಬರೋದಾದರೆ, ಪೇಜ್ ನಂಬರ್ 11 ಈ ಆರ್ಟಿಕಲಲ್ಲಿರೋ ಇನ್ಫಾರ್ಮೇಷನ್ನ GS ಪೇಪರ್ 1 ಜಿಯೋಗ್ರಫಿ ಅಡಿಯಲ್ಲಿ, ಅದರಲ್ಲೂ ಇಂಡಿಯನ್ ಜಿಯೋಗ್ರಫಿ ಮಾನ್ಸೂನ್ ಅಡಿಯಲ್ಲಿ ಬರ್ಕೊಳ್ಬೋದು. ಈ ಒಂದು ಸುದ್ದಿಯಲ್ಲಿ ಏನನ್ನು ಮಾತಾಡ್ತಿದ್ದಾರೆ ಅಂತಂದರೆ, ಈಗ ಸದ್ಯಕ್ಕೆ ಈ ವರ್ಷದ ಮಾನ್ಸೂನ್ ಅನ್ನೋದು ಎಂಟೈರ್ ಕಂಟ್ರಿಯನ್ನು ಈಗ ಕವರ್ ಮಾಡಿದೆ ಅಂತ IMD ಹೇಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಯಾವಾಗ ನಮ್ಮ ಮಾನ್ಸೂನ್ ಮಾರುತಗಳು ಕಂಪ್ಲೀಟ್ ಇಂಡಿಯಾನ ನಾರ್ಮಲಿ ಕವರ್ ಮಾಡ್ತವೆ ಅಂತ ನೋಡಬೇಕಾಗತ್ತೆ. ನಂತರ ಈ ವರ್ಷ ಯಾವ ಡೇಟ್ಗೆ ಕವರ್ ಮಾಡಿದ್ದಾವೆ ಅಂತ ನಮಗೆ ಅರ್ಥ ಆಗತ್ತೆ. ಈ ಚಿತ್ರ ನಮಗೆ IMD ಕೊಟ್ಟಿರುವಂಥದ್ದು. ಇದೇ ರೀತಿಯಾದಂಥ ಚಿತ್ರ ನಿಮ್ಮ ಜಿಯೋಗ್ರಫಿ NCERT ಕೂಡ ಇದೆ. ಮೊದಲಿಗೆ ನಾವು ಮಾನ್ಸೂನ್ ಮಾರುತಗಳನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಮಾನ್ಸೂನ್ ಮಾರುತಗಳು ವರ್ಷಪೂರ್ತಿ ಇರುವಂಥ ಮಾರುತಗಳು ಅಲ್ಲ. ಇವು ಸೀಸನಲ್ ಮಾರುತಗಳು, ಅಂತಂದರೆ ಒಂದು ಸೀಸನ್ನಲ್ಲಿ ಮಾತ್ರನೇ ಇರುವಂಥವು, ಜೊತೆಗೆ ತಮ್ಮ ಡೈರೆಕ್ಷನನ್ನು ರಿವರ್ಸಲ್ ಮಾಡಿಕೊಳ್ಳುವಂಥ ಮಾರುತಗಳು. ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಾದರೆ, ನೀವು ಮೊದಲಿಗೆ ನೀವು ಇಲ್ಲಿ ಒಂದು ಇಂಡಿಯನ್ ಓಷನ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಡಿಯನ್ ಓಷನಲ್ಲಿ ಅದರಲ್ಲೂ ಸದರ್ನ್ ಹೆಮಿಸ್ಪಿಯರಿಂದ ಬರುವಂಥ ಟ್ರೇಡ್ ವಿಂಡ್ಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಟ್ರೇಡ್ ವಿಂಡ್ಗಳು ಈಕ್ವೇಟರನ್ನು ಕ್ರಾಸ್ ಮಾಡಿದ ತಕ್ಷಣ ತಮ್ಮ ಬಲಕ್ಕೆ ಡಿಫ್ಲೆಕ್ಟ್ ಆಗ್ತವೆ. ಯಾಕೆ ಅಂತಂದರೆ, ಈಕ್ವೇಟರಿಂದ ಮೇಲೆಗಡೆ ಅಂದರೆ ನಾರ್ದರ್ನ್ ಹೆಮಿಸ್ಪಿಯರಲ್ಲಿ ಯಾವಾಗಲೂ ವಿಂಡ್ಸು ಬಲಕ್ಕೆ ಡಿಫ್ಲೆಕ್ಟ್ ಆಗ್ತವೆ, ಈಕ್ವೇಟರಿಂದ ಕೆಳಗೆ ಎಡಕ್ಕೆ ಡಿಫ್ಲೆಕ್ಟ್ ಆಗ್ತವೆ. ಆ ಕಾರಣದಿಂದಾಗಿ ಈ ಟ್ರೇಡ್ ವಿಂಡ್ಗಳು ಈಕ್ವೇಟರನ್ನು ಕ್ರಾಸ್ ಮಾಡಿದ ತಕ್ಷಣ ಬಲಕ್ಕೆ ಡಿಫ್ಲೆಕ್ಟ್ ಆಗಿ ಇಂಡಿಯಾದ ಕಡೆಗೆ ಬೀಸ್ತವೆ. ಇಂಡಿಯಾಗೆ ಬಂದ ತಕ್ಷಣ ಇದೇ ಮಾರುತಗಳನ್ನು ನಾವು ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಆದ್ದರಿಂದ ಮಾನ್ಸೂನ್ ಮಾರುತಗಳಂದರೆ ನಿಮಗೆ ಬೇಸಿಕ್ ನೆನಪಿರಬೇಕಾಗಿರೋದು ಅಂತಂದರೆ, ಒಂದು ಸೀಸನಲ್ ವಿಂಡ್ಸ್ ಇವು, ಜೊತೆಗೆ ತಮ್ಮ ಡೈರೆಕ್ಷನನ್ನು ರಿವರ್ಸಲ್ ಮಾಡಿಕೊಳ್ಳೋ ಅಂಥ ಕೆಪಾಸಿಟಿ ಇರುವಂಥ ವಿಂಡ್ಸ್ ಇವು. ಈಗ ನಾವು ಮಾನ್ಸೂನ್ ಮಾರುತಗಳು ಇಂಡಿಯಾಗೆ ಆನ್ಸೆಟ್ ಆಯಿತು ಅಂತ ಅಂದ್ಕೊಳ್ಳೋಣ. ಯಾವ ಡೇಟ್ಗೆ ಇವು ಇಂಡಿಯಾಗೆ ಆನ್ಸೆಟ್ ಆಗ್ತವೆ ಅಂತಂದರೆ, ಮೊದಲ ಬಾರಿಗೆ ಮಾನ್ಸೂನ್ ಅನ್ನೋದು ನಮಗೆ ಬರೋದು ಅಂಡಮಾನ್ ಮತ್ತು ನಿಕೋಬಾರ್ಗೆ. ಯಾವ ಡೇಟ್ಗೆ ಬರುತ್ತೆ ಅಂತಂದರೆ, May 20 ಬರುತ್ತೆ ಅಂತ ಈ IMD ಚಿತ್ರ ಹೇಳುತ್ತೆ. ಇದೇ ಪ್ರತಿ ವರ್ಷಕ್ಕೂ ನಾರ್ಮಲ್ ಆಗಿ ಬರಬೇಕು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು. ನಂತರ June 1 ಒಳಗಾಗಿ ನಮಗೆ ಕೇರಳ ಕೋಸ್ಟ್ಗೆ ಆನ್ಸೆಟ್ ಆಗುತ್ತೆ. June 5 ಕರ್ನಾಟಕ ಕೋಸ್ಟ್ಗೆ ಆನ್ಸೆಟ್ ಆಗುತ್ತೆ. ನಂತರ June 10 ಮಹಾರಾಷ್ಟ್ರ ಕೋಸ್ಟ್ಗೆ ಆನ್ಸೆಟ್ ಆಗುತ್ತೆ. ನಂತರ ಇದು ಇಡೀ ಇಂಡಿಯಾವನ್ನು ಕವರ್ ಮಾಡ್ಕೊಳ್ತಾ ಹೋಗುತ್ತೆ. ಕಂಪ್ಲೀಟ್ ಇಂಡಿಯಾನ ಕವರ್ ಮಾಡ್ಕೊಳ್ಳೋದು July 15, ಅಂದರೆ ಪಾಕಿಸ್ತಾನದವರೆಗೂ ಹೋಗಿ, ಅಂದರೆ ನಮ್ಮ ರಾಜಸ್ಥಾನದ ವೆಸ್ಟರ್ನ್ ರಾಜಸ್ಥಾನ್ ಮರುಭೂಮಿ ಏನಿದೆ ಅಲ್ಲಿಯವರೆಗೂ ಕವರ್ ಮಾಡಿಕೊಂಡು July 15 ನಮಗೆ ಇಡೀ ಇಂಡಿಯಾವನ್ನು ಕವರ್ ಮಾಡಲಿಕ್ಕೆ ಆಗುತ್ತೆ ಮಾನ್ಸೂನಿಂದ. ಇದು ನಮಗೆ ಆನ್ಸೆಟ್ ಆಫ್ ದಿ ಮಾನ್ಸೂನ್ ಅಂತ ಕರಿತೀವಿ. ಅಂದರೆ ಎಷ್ಟು ದಿನ ಇದು ತಗೊಳ್ತು? May 20 ಹಿಡಿದು July 15 ತಗೊಳ್ತು. ಇದಾದ ನಂತರ ಈಗ ವಿಡ್ರಾಯಲನ್ನು ನೋಡಬೇಕಾಗತ್ತೆ. ಅಂದರೆ ಮಾನ್ಸೂನ್ ಮಾರುತಗಳು ಈ ರೀತಿಯಾಗಿ ಇಡೀ ಇಂಡಿಯಾನ ಕವರ್ ಮಾಡಿದ ನಂತರ ಮತ್ತೆ ವಾಪಸ್ಸು ಹೋಗಬೇಕಲ್ವಾ? ವಾಪಸ್ಸು ಹೋಗೋದು ಯಾವಾಗ ಶುರು ಮಾಡ್ತವೆ ಅಂತಂದರೆ, September 1 ಶುರು ಮಾಡ್ತವೆ. ನಂತರ October 1 ಆಲ್ಮೋಸ್ಟ್ ರಾಜಸ್ಥಾನನ ಬಿಟ್ಟು UPಯನ್ನು ಅರ್ಧ ಬಿಟ್ಟು ಈ ಕಡೆ ಬಂದಿರ್ತವೆ. ನಂತರ October 15 ಒಳಗಾಗಿ ಅರ್ಧ ದೇಶಕ್ಕಿಂತನೂ ಹೆಚ್ಚಾಗಿ ಆಲ್ಮೋಸ್ಟ್ ಮಾನ್ಸೂನ್ ವಿಡ್ರಾ ಆಗಿರುತ್ತೆ. ನಂತರ ನಮಗೆ ಕಂಪ್ಲೀಟ್ ವಿಡ್ರಾ ಆಗೋದು December. ಈ ರೀತಿಯಾಗಿ ಸೆಪ್ಟೆಂಬರಲ್ಲಿ ಶುರುವಾದಂಥ ವಿಡ್ರಾಯಲು ಡಿಸೆಂಬರ್ಗೆ ಎಂಡ್ ಆಗುತ್ತೆ. ಇದು ಮಾನ್ಸೂನಿನ ವಿಡ್ರಾಯಲ್ ಪ್ರೋಸೆಸ್ಸು. ಈಗ ಸದ್ಯಕ್ಕೆ ನಾವು ಸುದ್ದಿಗೆ ಬರೋದಾದರೆ, ಈ ವರ್ಷದ ಮಾನ್ಸೂನ್ ಅನ್ನೋದು ಯಾವಾಗ ಎಂಟೈರ್ ಕಂಟ್ರಿಯನ್ನು ಕವರ್ ಮಾಡ್ತು ಅಂತಂದರೆ, ನಿನ್ನೆಯ ದಿನ ಅಂತ ಈ ಸುದ್ದಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ July 19 ಕಂಪ್ಲೀಟ್ ಕಂಟ್ರಿಯನ್ನು ಕವರ್ ಮಾಡ್ತು ಮಾನ್ಸೂನ್ ಅನ್ನೋದು. ಅಂದರೆ ನಮಗೆ ನಾರ್ಮಲಿ July 15 ಆಗಬೇಕಿತ್ತು. ನಾವು ಚಿತ್ರದಲ್ಲಿ ಕೂಡ ನೋಡಿದ್ವಿ, July 15 ಆಗಬೇಕಾಗಿದ್ದು July 19 ಆಗಿದೆ. ಅಂದರೆ 4 ಡಿಲೇಯಲ್ಲಿ ಇಡೀ ಇಂಡಿಯಾನ ಕವರ್ ಮಾಡಿದೆ ಅಂತ IMD ಹೇಳ್ತಿದೆ. ಇದು ನಿಮಗೆ ಅರ್ಥ ಆಯಿತು. ನಂತರ ಮಾನ್ಸೂನ್ ಆನ್ಸೆಟ್ಟನ್ನು ನೋಡೋದಾದರೆ, ನಾವು ಚಿತ್ರದಲ್ಲಿ ನೋಡಿದ್ವಿ ಕೇರಳ ಕೋಸ್ಟ್ಗೆ ಮಾನ್ಸೂನ್ ಆನ್ಸೆಟ್ ಆಗೋದು June 1 ಅಂತ. ಇದಕ್ಕಿಂತ ಮುಂಚೆಯೇ ಅಂಡಮಾನ್ ನಿಕೋಬಾರಲ್ಲಿ May 20 ಮಾನ್ಸೂನ್ ಮಳೆ ಬಂದರೂ ಕೂಡ ನಾವು ಓವರಾಲ್ ಮಾನ್ಸೂನ್ ಆನ್ಸೆಟ್ ಅಂತ ತಗೊಳ್ಳೋದು ಯಾವಾಗ ಅಂತಂದರೆ, ಕೇರಳ ಕೋಸ್ಟ್ಗೆ ಬಂದು ಮಾನ್ಸೂನ್ ಬರ್ಸ್ಟ್ ಆದಂಥ ದಿನವನ್ನು ನಾವು ಮಾನ್ಸೂನ್ ಆನ್ಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರತಿ ವರ್ಷ ಕೇರಳ ಕೋಸ್ಟ್ಗೆ June 1 ಬಂದಿದ್ದೆ ಆದರೆ ಅದನ್ನು ನಾರ್ಮಲ್ ಮಾನ್ಸೂನ್ ಆನ್ಸೆಟ್ ಅಂತ ಕರಿತೀವಿ. ಆದರೆ ಈ ವರ್ಷ ಕೇರಳದ ಕೋಸ್ಟ್ಗೆ ಮಾನ್ಸೂನ್ ಮಾರುತ ಮೊದಲ ಬಾರಿಗೆ ಬಂದಿದ್ದು June 8 ಅಂತಂದರೆ 7 ಡಿಲೇಯಲ್ಲಿ ಮಾನ್ಸೂನ್ ಮಾರುತ ನಮ್ಮ ಕೇರಳ ಕೋಸ್ಟ್ಗೆ ಅಪ್ಪಳಿಸ್ತು. ಇದು ಡಿಲೇ ಇನ್ ಆನ್ಸೆಟ್, ನಿಮಗೆ ಅರ್ಥ ಆಯಿತು. ನಂತರ ನಮಗೆ ಡಿಲೇ ಯಾಕಾಯಿತು ಅಂತಂದರೆ, ನಾವು ಈಗಾಗಲೇ ಸುದ್ದಿ ವಿಶ್ಲೇಷಣೆಯಲ್ಲಿ ಚಿತ್ರದ ಸಮೇತ ಎಕ್ಸ್ಪ್ಲನೇಷನನ್ನು ನೋಡಿದ್ವಿ. ಅದು ಯಾಕೆ ಅಂತಂದರೆ, ನಮ್ಮ ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ವಾಯು ಇದ್ದಿದ್ದರಿಂದ
ನಮ್ಮ ಇಂಡಿಯನ್ ಪೆನಿನ್ಸುಲಾದ ಮೇಲೆ ಲೋ ಪ್ರೆಷರ್ ಅನ್ನೋದು ಕಡಿಮೆ ಇತ್ತು. ಆ ಕಾರಣದಿಂದಾಗಿ ಮಾನ್ಸೂನ್ ಮಾರುತಗಳು ರಭಸವಾಗಿ ಬಂದು ನಮ್ಮ ಕೋಸ್ಟ್ಗೆ ಬಡಿಲಿಕ್ಕೆ ಆಗಲಿಲ್ಲ. ಅದರಿಂದ ಡಿಲೇ ಆಯಿತು ಅಂತ ನಾವು ನೋಡಿದ್ವಿ. ಕಾರಣ ಇಲ್ಲಿ ಸೈಕ್ಲೋನ್ ವಾಯು ಅಂತ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಜೊತೆಗೆ ಈ ಎಲ್ಲ ಕಾರಣಗಳಿಂದಾಗಿ ಈ ವರ್ಷದ ಮಾನ್ಸೂನ್ ಮಳೆ ಇಲ್ಲಿಯವರೆಗೂ ನೋಡ್ಕೊಂಡಿದ್ದೆ ಆದರೆ 27% ಡೆಫಿಸಿಟ್ ಅಥವಾ ಕೊರತೆ ಇದೆ ಅಂತ IMD ಹೇಳಿದೆ. ಈ ಫ್ಯಾಕ್ಟ್ ಅನ್ನು ಕೂಡ ನಿಮ್ಮ ಆನ್ಸರಲ್ಲಿ ನೀವು ಬಳಸಬಹುದು. ಎಲ್ಲಿ ಮಾನ್ಸೂನ್ ಆನ್ಸರ್ ಅನ್ನು ಬರೀತಿರ್ಬೇಕಾದ್ರೆ ಅದರಲ್ಲೂ ಈ ವರ್ಷದ ಮಾನ್ಸೂನಿನ ಸ್ಥಿತಿಗತಿಯನ್ನು ಬರೆಯುವಂಥ ಅವಕಾಶ ನಿಮಗೇನಾದರೂ ಸಿಕ್ಕರೆ ಆಗ ನೀವು ಈ ಫ್ಯಾಕ್ಟ್ ಅನ್ನು ಹಾಕ್ಬೋದು. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ GS Paper 2 ಅಡಿಯಲ್ಲಿ ಪಾಲಿಟಿ ಅಡಿಯಲ್ಲಿ ಸಿಟಿಜನ್ಶಿಪ್ ಅನ್ನುವಂಥ ಟಾಪಿಕ್ ಬರುತ್ತೆ. ಅದರ ಅಡಿಯಲ್ಲಿ ನೀವು ಅಸ್ಸಾಮಲ್ಲಿ ಇವತ್ತು ನಡೀತಾ ಇರುವಂಥ NRC ಅಪ್ಡೇಷನ್ ಅನ್ನು ಬರ್ಕೊಳ್ಬಹುದು. ಈಗ ಸದ್ಯಕ್ಕೆ ಈ NRC ಅಪ್ಡೇಷನ್ ವಿಷಯದಲ್ಲೇ ಈ ಎಡಿಟೋರಿಯಲ್ ಅನ್ನು ಬರೆದಿದ್ದಾರೆ. page number 8 ಅಲ್ಲಿ ನಿಮಗೆ ಈ ಎಡಿಟೋರಿಯಲ್ ಸಿಗುತ್ತೆ. ಇದರ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದ್ರೆ NRCಯ ಮೊದಲನೇ ಡ್ರಾಫ್ಟ್ ಅನ್ನೋದು ನಮಗೆ 2017 December 31 ಹೊರಗಡೆ ಬಂತು. ಇದರಲ್ಲಿ ಸಾಕಷ್ಟು ಜನ ಎಕ್ಸ್ಕ್ಲೂಡ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಆದ್ದರಿಂದ ಎರಡನೇ ಡ್ರಾಫ್ಟ್ ಅನ್ನು ಬಿಡ್ತಾರೆ. ಯಾವಾಗ? ಹೋದ ವರ್ಷದ July 30. ಇದರಲ್ಲೂ ಕೂಡ 4 million ಪೀಪಲ್ ಎಕ್ಸ್ಕ್ಲೂಡ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಇದಾದ ನಂತರ ಇನ್ನೊಂದಷ್ಟು ಅಪ್ಡೇಷನ್ ಆಗಿದ ನಂತರ ಈಗ ಸದ್ಯಕ್ಕೆ ಈ ವರ್ಷದ ಈ ತಿಂಗಳಿನ July 31 ಫೈನಲ್ ಲಿಸ್ಟ್ ಅನ್ನೋದು NRC ಬರೋದಿದೆ. ಇದರ ಹಿನ್ನೆಲೆಯಲ್ಲಿ ಅಸ್ಸಾಮಿನ ಸ್ಟೇಟ್ ಗೌರ್ನಮೆಂಟು ಮತ್ತು ಸೆಂಟ್ರಲ್ ಗೌರ್ನಮೆಂಟು NRCಯನ್ನ ರೀವೆರಿಫಿಕೇಷನ್ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ ಅನ್ನು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿದ್ದಾರೆ. ಯಾಕೆ ಅಂತಂದ್ರೆ ಇವರ ಪ್ರಕಾರ ಈಗ ಸದ್ಯಕ್ಕೆ NRC ಏನು ಇವರು ಫೈನಲ್ ರೆಡಿ ಮಾಡಿದರೆ ಇದರಲ್ಲಿ ಸಾಕಷ್ಟು ಇಲ್ಲೀಗಲ್ ಮೈಗ್ರೆಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಆದ್ದರಿಂದ ರೀವೆರಿಫಿಕೇಷನ್ ಮಾಡೋದರ ಮೂಲಕವಾಗಿ NRCಯಲ್ಲಿರುವಂತಹ ಇಲ್ಲೀಗಲ್ ಮೈಗ್ರೆಂಟ್ಸು ಬೈ ಮಿಸ್ಟೇಕ್ ಆಗಿ ಯಾರು ಆ್ಯಡ್ ಆಗಿದ್ದಾರೆ ಅವರನ್ನ ಹೊರಗೆ ಹಾಕ್ಬೋದು ಅನ್ನುವಂಥ ಉದ್ದೇಶ. ಇದಕ್ಕಾಗಿ ರೀವೆರಿಫಿಕೇಷನ್ ಎಷ್ಟರ ಮಟ್ಟಿಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಇವರಿಗಿದೆ ಅಂತಂದರೆ, ಬಾಂಗ್ಲಾದೇಶ್ ಜೊತೆಗೆ ಬಾರ್ಡರನ್ನು ಹೊಂದಿರುವಂಥ ಡಿಸ್ಟಿಕ್ಗಳಲ್ಲಿ 20% NRCಯ ಲಿಸ್ಟನ್ನು ತಗೊಂಡು ರೀವೆರಿಫಿಕೇಷನ್ ಮಾಡೋದು. ಅದೇ ಬೇರೆ ಡಿಸ್ಟಿಕ್ಗಳಲ್ಲಿ 10% ರೀವೆರಿಫಿಕೇಷನನ್ನು ಮಾಡೋದು. ಇದರ ಮೂಲಕವಾಗಿ ಯಾವುದಾದರೂ ಇಲ್ಲೀಗಲ್ ಮೈಗ್ರೆಂಟ್ಸು ಬೈ ಮಿಸ್ಟೇಕ್ ಆಗಿ NRCಯ ಲಿಸ್ಟಿಗೆ ಬಂದಿದಾರಾ ಅಂತ ಎನ್ಶೋರ್ ಮಾಡಲಿಕ್ಕೆ ಆಗತ್ತೆ. ಇದು ಈಗ ಸದ್ಯಕ್ಕೆ ನಡೆದಿರುವಂಥ ಬೆಳವಣಿಗೆ. ಇದರ ಹಿನ್ನೆಲೆಯಲ್ಲಿ ಲೇಖಕರ ಅಭಿಪ್ರಾಯ ಏನು ಅಂತಂದರೆ, ಈ NRCಯ ಫೈನಲ್ ಲಿಸ್ಟ್ ಬರುವ ಹೊತ್ತಿಗೆ ನಮ್ಮ ಅಸ್ಸಾಮಲ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅನ್ನೋದು ಶುರುವಾಗೋದಿದೆ. ಯಾಕೆ ಅಂತಂದರೆ, ಲಕ್ಷಾಂತರ ಜನ NRC ಲಿಸ್ಟಿಂದ ಹೊರಗಡೆ ಬೀಳೋರಿದ್ದಾರೆ. ಅವರೆಲ್ಲರಿಗೂ ಮುಂದಿನ ದಾರಿ ಅನ್ನೋದು ಈಗ ಕ್ವೆಶನ್ ಮಾರ್ಕ್ ಆಗಿ ನಿಂತಿದೆ. ಯಾಕೆಂದರೆ, ಒಂದು ಕಡೆ ಬಾಂಗ್ಲಾದೇಶ್ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಡೌಟ್ ಇದೆ, ಇನ್ನೊಂದು ಕಡೆ ಇಂಡಿಯಾ ಅವರನ್ನು ಯಾವ ರೀತಿ ರಿಹ್ಯಾಬಿಲಿಟೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಪ್ಲಾನ್ ಅನ್ನು ತಂದಿಲ್ಲ. ಆದ್ದರಿಂದ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅನ್ನೋದು ನಮ್ಮ ಮುಂದೆ ಇದೆ ಅನ್ನೋದು ಲೇಖಕರ ಅಭಿಪ್ರಾಯ. ಇದಾದ ನಂತರ ಈಗ ಸದ್ಯಕ್ಕೆ NRCಯ ಫೈನಲ್ ಲಿಸ್ಟ್ ಅನ್ನೋದು July 31 ಬರುವ ಹಿನ್ನೆಲೆಯಲ್ಲಿ ಅಸ್ಸಾಮಿನ ಗೌರ್ನಮೆಂಟ್ ಏನು ಮಾಡಿದೆ ಅಂತಂದರೆ, ಈ ಎಲ್ಲ ಹೊರಗೆ ಬಿದ್ದಿರುವಂಥ ಇಲ್ಲೀಗಲ್ ಮೈಗ್ರೆಂಟ್ಸನ್ನು ಅವರು ಇಂಡಿಯನ್ಸಾ ಅಥವಾ ನಿಜವಾಗ್ಲೂ ಫಾರಿನರ್ಸಾ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ, ನಾವು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಫಾರಿನರ್ಸ್ ಟ್ರಿಬ್ಯುನಲ್ ಅನ್ನೋದು ಎಲ್ಲ ಜನರ ಡಾಕ್ಯುಮೆಂಟನ್ನು ಮತ್ತೊಮ್ಮೆ ವೆರಿಫೈ ಮಾಡಿ ಅವರು ಇಂಡಿಯನ್ಸಾ ಇಲ್ಲ ಫಾರಿನರ್ಸಾ ಅಂತ ಎಸ್ಟಾಬ್ಲಿಷ್ ಮಾಡುತ್ತೆ. ಆ ಕಾರಣಕ್ಕಾಗಿ ಅಸ್ಸಾಮಿನ ಸ್ಟೇಟ್ ಗೌರ್ನಮೆಂಟು ಈಗಾಗಲೇ 200 ಟ್ರಿಬ್ಯುನಲ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ. ಜೊತೆಗೆ ಒಟ್ಟಾರೆಯಾಗಿ 1,000 ಟ್ರಿಬ್ಯುನಲ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಕೂಡ ಹೊಂದಿದೆ. ಜೊತೆಗೆ ಈ ಫಾರಿನರ್ ಟ್ರಿಬ್ಯುನಲ್ಸಲ್ಲಿ ಯಾರ್ಯಾರು ಇಂಡಿಯನ್ಸ್ ಅಲ್ಲ ಅಂತ ಪ್ರೂವ್ ಆಗಿರ್ತಾರೆ ಅವರೆಲ್ಲರನ್ನೂ ಡಿಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಅಂತ ಇನ್ನೊಂದಷ್ಟು ಡಿಟೆನ್ಷನ್ ಸೆಂಟರ್ಗಳನ್ನು ಕೂಡ ತರಲಿಕ್ಕೆ ಪ್ಲಾನ್ ಮಾಡ್ತಿದೆ. ಈಗಾಗಲೇ ಅಸ್ಸಾಮಲ್ಲಿ 6 ಡಿಟೆನ್ಷನ್ ಸೆಂಟರ್ಗಳು ಇದ್ದಾವೆ. ಇದು ನಮಗೆ ಡೇಟಾ ಸಿಗೋದು ಈ ಆರ್ಟಿಕಲಿಂದ. ಇದಾದ ನಂತರ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಮಗೆ ಸಿಗೋದು ಅಂತಂದರೆ, ಈ NRC ಪ್ರೊಸೆಸ್ಸಲ್ಲಿ ಯಾರು ಮೇಜರ್ಲಿ ಎಕ್ಸ್ಕ್ಲೂಡ್ ಆಗಿದ್ದಾರೆ ಅಥವಾ ಯಾರು ಟಾರ್ಗೆಟ್ ಆಗಿದ್ದಾರೆ ಅಂತ ನಾವು ನೋಡೋದಾದರೆ, ಹಿಂದೂ ಬೆಂಗಾಲೀಸ್ ಮತ್ತು ಬೆಂಗಾಲಿ ಒರಿಜಿನ್ ಮುಸ್ಲಿಂ ಕಮ್ಯುನಿಟೀಸ್ ಅಂತ ಗೊತ್ತಾಗುತ್ತೆ. ಅಂತಂದರೆ ಇವರು ಇಂಡಿಯನ್ಸೇ ಆಗಿದ್ದರೂ ಕೂಡ ಪರ್ಟಿಕ್ಯುಲರ್ಲಿ ಈ ಸಮುದಾಯದವರು NRCಯಿಂದ ಹೊರಗೆ ಬಿದ್ದು ಸ್ಟೇಟ್ಲೆಸ್ ಪೀಪಲ್ ಆಗುವಂಥ ಸಾಧ್ಯತೆ ಇದೆ ಅಂತ ನಮಗೆ ಈ ಡೇಟಾದಿಂದ ಗೊತ್ತಾಗುತ್ತೆ. ಈ ಒಂದು ಫ್ಯಾಕ್ಟನ್ನು ನೀವು ನಿಮ್ಮ ಆನ್ಸರ್ಸಲ್ಲಿ ಬಳಸ್ಕೊಳ್ಬೇಕು. ನಮ್ಮ NRCಯಿಂದ ಹೊರಗೆ ಬಿದ್ದಿರುವಂಥ 4.1 million ಪೀಪಲ್ಗಳಲ್ಲಿ 80% ಈ ಎರಡು ಸಮುದಾಯಗಳಿಂದನೇ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ಫ್ಯಾಕ್ಟನ್ನು ನೀವು ನಿಮ್ಮ ಆನ್ಸರಲ್ಲಿ ಬಳಸಬೇಕಾಗತ್ತೆ. ನಂತರ ಕೊನೆಯಲ್ಲಿ ಲೇಖಕರು ಹೇಳೋದು ಅಂತಂದರೆ, ನಾವು ಇವತ್ತು ಅಸ್ಸಾಂ ಅನ್ನುವಂಥ ಒಂದೇ ರಾಜ್ಯದಲ್ಲಿ NRC ಅಪ್ಡೇಷನನ್ನು ಮಾಡಿದ್ದೀವಿ. ಆದರೆ ಆ ಒಂದೇ ರಾಜ್ಯದಲ್ಲಿ ನಮಗೆ 4.1 million ಪೀಪಲ್ಲು ನಮ್ಮ ದೇಶದವರ ಅಲ್ಲ ಅಂತ ಗೊತ್ತಾಗ್ತಿದೆ. ಅದರಲ್ಲೂ ನಮ್ಮ ದೇಶದವರೇ ಆಗಿರೋರು ಕೂಡ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಎಸ್ಟಾಬ್ಲಿಷ್ ಆಗ್ತಿದೆ. ಅಂದರೆ ಇಂಡಿಯನ್ಸೇ ಇವತ್ತು ಸ್ಟೇಟ್ಲೆಸ್ ಪೀಪಲ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅನ್ನೋದು ನಮ್ಮ ಮುಂದೆ ಕಾಣ್ತಾ ಇದೆ. ಹೀಗಿದ್ರೂ ಕೂಡ ಸ್ಟೇಟ್
ಗವರ್ನಮೆಂಟ್ ಮತ್ತು ಸೆಂಟ್ರಲ್ ಗವರ್ನಮೆಂಟು ಈ ವಿಷಯದಲ್ಲಿ ಕುರುಡಾಗಿ ಆಕ್ಟ್ ಮಾಡ್ತಿದೆ. ಯಾಕೆ ಅಂತಂದರೆ, ಇತ್ತೀಚೆಗೆ ಸೆಂಟ್ರಲ್ ಗವರ್ನಮೆಂಟ್ ಒಂದು ಸೂಚನೆ ಅಥವಾ ಇಂಡಿಕೇಷನನ್ನು ಕೊಟ್ಟಿದೆ. ಅದೇನು ಅಂತಂದರೆ, ಅಸ್ಸಾಮಲ್ಲಿ ನಡೀತಾ ಇರುವಂಥ ಈ NRC ಅಪ್ಡೇಷನ್ ಹಿನ್ನೆಲೆಯಲ್ಲಿ ಅದೇ ರೀತಿಯಾದಂಥ ನೇಷನ್ ವೈಡ್ NRCಯನ್ನು ತರುವಂಥ ಸಾಧ್ಯತೆ ಇದೆ ಅಂತ. ಇದರ ಮೂಲಕವಾಗಿ ನಮ್ಮ ದೇಶದಾದ್ಯಂತ ಹರಡಿಕೊಂಡಿರುವಂಥ ಇಲ್ಲೀಗಲ್ ಮೈಗ್ರೆಂಟ್ಸನ್ನು ಹೊರಗೆ ಹಾಕಬೇಕು ಅನ್ನುವಂಥ ಉದ್ದೇಶವನ್ನು ಸೆಂಟ್ರಲ್ ಗವರ್ನಮೆಂಟ್ ಹೇಳಿತ್ತು. ಇದರ ಹಿನ್ನೆಲೆಯಲ್ಲಿ ಲೇಖಕರು ಹೇಳೋದು ಅಂತಂದರೆ, ಅಸ್ಸಾಮಲ್ಲೇನು ನಮಗೆ NRC ಅನ್ನುವಂಥ ಒಂದು ರಿಜಿಸ್ಟರ್ ಇತ್ತು. ಈ ರಿಜಿಸ್ಟರ್ ಕೇವಲ ಅಸ್ಸಾಂಗೆ ಮಾತ್ರನೇ 1951 ನಾವು ರೆಡಿ ಮಾಡಿದ್ದು. ಆದರೆ ಈ ರೀತಿಯಾದಂಥ ಒಂದು ರಿಜಿಸ್ಟರನ್ನು ಆಲ್ ಓವರ್ ಇಂಡಿಯಾ ನಾವು ರೆಡಿ ಮಾಡಿಲ್ಲ. ಆದ್ದರಿಂದ ಯಾವ ಒಂದು ಡೇಟಾವನ್ನು ಬೇಸ್ ಆಗಿ ಇಟ್ಕೊಂಡು ನಾವು ಇವತ್ತು ಇರುವಂಥ ಸಿಟಿಜನ್ಸನ್ನು ನಮ್ಮವರೋ ಅಲ್ವೋ ಅಂತ ಎಸ್ಟಾಬ್ಲಿಷ್ ಮಾಡೋದು? ಆ ಕಾರಣದಿಂದಾಗಿ ಇಲ್ಲಿ ಲೇಖಕರು ಹೇಳೋದು ಅಂತಂದರೆ, ನಾವೇನಾದರೂ ನೇಷನ್ ವೈಡ್ NRC ತಂದಿದ್ದೆ ಆದರೆ ನಮ್ಮ ಭಾರತೀಯರನ್ನೇ ಸ್ಟೇಟ್ಲೆಸ್ ಪೀಪಲ್ ಆಗಿ ನಾವು ಮಾಡಬೇಕಾಗತ್ತೆ ಹೊರತು ಇಲ್ಲೀಗಲ್ ಮೈಗ್ರೆಂಟ್ಸನ್ನು ಎಫೆಕ್ಟಿವ್ಲಿ ನಮ್ಮ ದೇಶದಿಂದ ಹೊರಗೆ ಹಾಕಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ತಗೊಂಡು ಬಂದಿರುವಂಥ ಈ ನೇಷನ್ ವೈಡ್ NRC ಅನ್ನುವಂಥ ಪ್ರಪೋಸಲ್ ಏನಿದೆ, ಇದು ಅಷ್ಟೊಂದು ಸರಿಯಾಗಿರುವ ಮೆಜರ್ ಅಲ್ಲ ಅನ್ನೋದು ಇಲ್ಲಿರುವ ಲೇಖಕರ ಅಭಿಪ್ರಾಯ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಸಿಗೋದು. ನಂತರ ಪೇಜ್ ನಂಬರ್ 15 ಅಲ್ಲಿರುವಂಥ ಈ ಆರ್ಟಿಕಲಲ್ಲಿ RTI ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಬಗ್ಗೆ ಮಾತಾಡಿದ್ದಾರೆ. ಈ ಆರ್ಟಿಕಲಲ್ಲಿರೋ ಇನ್ಫಾರ್ಮೇಷನ್ನು ಒಂದು ನಮಗೆ ಪೇಪರ್ 2 ಗವರ್ನೆನ್ಸಲ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ಗವರ್ನೆನ್ಸಲ್ಲಿ ನಾವು ಪಾರದರ್ಶಕತೆಯ ಬಗ್ಗೆ ಮಾತಾಡ್ತೀವಿ. ಆ ಸಂದರ್ಭದಲ್ಲಿ RTI ಎನ್ನುವುದು ಪಾರದರ್ಶಕತೆಗೆ ನಮಗೆ ಬೇಕಾಗಿರುವಂಥ ಒಂದು ಟೂಲ್. ಆದ್ದರಿಂದ ಇನ್ನೊಂದು ಕಡೆ ಎಥಿಕ್ಸಲ್ಲಿ ನಮಗೆ RTI ಬೇಸ್ಡ್ ಕ್ವೆಶನ್ಸು ಸಾಕಷ್ಟು ಬರ್ತವೆ. ಯಾಕೆಂತಂದರೆ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಅನ್ನೋದು ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಅಂತ ಏನು ನೋಡ್ತೀವಿ ಆ ವ್ಯಾಲ್ಯೂಸಲ್ಲಿ ಒಂದು ಇಂಪಾರ್ಟೆಂಟ್ ವ್ಯಾಲ್ಯೂ. ಆದ್ದರಿಂದ ಈಗ ಸದ್ಯಕ್ಕೆ ಈ ಆರ್ಟಿಕಲಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ನಮ್ಮ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಅಡಿಯಲ್ಲಿರುವಂಥ Section 13(5) ಪ್ರಕಾರವಾಗಿ ನಮ್ಮಲ್ಲಿರುವ ಇನ್ಫಾರ್ಮೇಷನ್ ಕಮಿಷನರ್ಸ್ಗೆ ನಾವು ಈಗ ಸದ್ಯಕ್ಕೆ ಎಲೆಕ್ಷನ್ ಕಮಿಷನರ್ಸ್ಗೆ ಕೊಟ್ಟಿರುವಂಥ ಟರ್ಮ್ ಆಫ್ ಆಫೀಸ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು, ಅಲಯನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೊಡ್ತಾ ಇದ್ದೀವಿ. ಅಂತಂದರೆ ಇನ್ಫಾರ್ಮೇಷನ್ ಕಮಿಷನರ್ಸನ್ನು ಅಟ್ ಪಾರ್ ವಿತ್ ಎಲೆಕ್ಷನ್ ಕಮಿಷನರ್ಸು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಆದರೆ ಈ ತಿದ್ದುಪಡಿಯ ಮುಖಾಂತರವಾಗಿ ಈ ಸ್ಟೇಟಸ್ ಮತ್ತು ಸ್ಯಾಲ್ರಿಯನ್ನು ಕಡಿಮೆ ಮಾಡಿ, ಅಂತಂದರೆ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಯಾವ ಒಂದು ಸ್ಯಾಲ್ರಿಯನ್ನು ಯಾವ ಒಂದು ಟರ್ಮ್ಸ್ ಆಫ್ ಆಫೀಸನ್ನು ಅಲೋಯೆನ್ಸನ್ನು ಫಿಕ್ಸ್ ಮಾಡುತ್ತೋ ಅದು ಮಾತ್ರನೇ ಇನ್ಫಾರ್ಮೇಷನ್ ಕಮಿಷನರ್ಗೆ ಅಪ್ಲಿಕಬಲ್ ಆಗಬೇಕು ಅನ್ನುವಂಥ ತಿದ್ದುಪಡಿಯನ್ನು ತರ್ತಾ ಇದ್ದೀವಿ. ಅಂತಂದರೆ ಇದುವರೆಗೂ ನಮ್ಮ ಇನ್ಫಾರ್ಮೇಷನ್ ಕಮಿಷನರ್ಸ್ಗೆ ಇದ್ದಂಥ ಆಟಾನಮಿ ಏನು ಎಲೆಕ್ಷನ್ ಕಮಿಷನರ್ಸ್ಗೆ ಈಕ್ವಲ್ ಆಗಿತ್ತು ಅದು ಕಡಿಮೆ ಆಗೋದಿದೆ. ಇನ್ನು ಮುಂದೆ ಸೆಂಟ್ರಲ್ ಗವರ್ನಮೆಂಟ್ ಮಾಡುವಂಥ ಕಂಡೀಷನ್ಸ್ ಮೇಲೇ ಇನ್ಫಾರ್ಮೇಷನ್ ಕಮಿಷನರ್ಸು ಕೆಲಸ ಮಾಡುವಂಥ ಸಾಧ್ಯತೆ ಇದೆ. ಇದು ನಮಗೆ ಸದ್ಯಕ್ಕೆ ತಿದ್ದುಪಡಿ. ಇದಕ್ಕೆ ವಾದ ಏನು ಮಂಡಿಸಿದೆ ನಮ್ಮ ಸೆಂಟ್ರಲ್ ಗವರ್ನಮೆಂಟು ಈಗ ಸದ್ಯಕ್ಕೆ ರೂಲಿಂಗ್ ಅಲ್ಲಿರೋದು ಅಂತಂದರೆ, ಈಗ ಸದ್ಯಕ್ಕೆ ನಮ್ಮ ಇನ್ಫಾರ್ಮೇಷನ್ ಕಮಿಷನರ್ಸ್ನ ಫಂಕ್ಷನ್ನೇ ಬೇರೆ, ಎಲೆಕ್ಷನ್ ಕಮಿಷನರ್ಸ್ನ ಫಂಕ್ಷನ್ನೇ ಬೇರೆ. ಇವರಿಬ್ಬರನ್ನು ಅಟ್ ಪಾರ್ ಆಗಿ ನಾವು ಟ್ರೀಟ್ ಮಾಡೋದು ಸರಿಯಲ್ಲ. ಅದರ ಜೊತೆಗೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಯಾಕೆಂತಂದರೆ ನಮ್ಮ ಸಂವಿಧಾನವೇ ಹೇಳುತ್ತೆ ನಮಗೆ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬೇಕು, ಅದರೊಳಗೆ ಒಬ್ಬ ಚೀಫ್ ಎಲೆಕ್ಷನ್ ಕಮಿಷನರ್ ಇರಬೇಕು, ಎಲೆಕ್ಷನ್ ಕಮಿಷನರ್ ಇರಬೇಕು ಅನ್ನುವಂಥ ಎಲ್ಲ ಆಪ್ಷನನ್ನು ನಮ್ಮ ಸಂವಿಧಾನವೇ ಕೊಡುತ್ತೆ. ಆದ್ದರಿಂದ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಆದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅನ್ನುವಂಥ ಕಾನೂನಿನ ಅಡಿಯಲ್ಲಿ ಬಂದಿರುವಂಥ ಇನ್ಫಾರ್ಮೇಷನ್ ಕಮಿಷನರ್ಸು ಸ್ಟ್ಯಾಟ್ಯೂಟರಿ ಬಾಡಿ ಆಗ್ತಾರೆ. ಆ ಕಾರಣದಿಂದಾಗಿ ನಾವು ಒಂದು ಸ್ಟ್ಯಾಟ್ಯೂಟರಿ ಬಾಡಿಯನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಇಲ್ಲಿ ರೂಲಿಂಗ್ ಗವರ್ನಮೆಂಟಿನ ವಾದ. ಇದರ ಜೊತೆಗೆ ಇವರು ಕೊಡುವಂಥ ಇನ್ನೊಂದು ಲಾಜಿಕ್ ಅಂತಂದರೆ, ಇನ್ಫಾರ್ಮೇಷನ್ ಕಮಿಷನರ್ಸನ್ನು ನಾವು ಎಲೆಕ್ಷನ್ ಕಮಿಷನರ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದೀವಿ. ಇದರ ಅರ್ಥ ಇನ್ನೊಂದು ರೀತಿಯಲ್ಲಿ ಹೇಳೋದಂದರೆ, ನಾವು ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದೀವಿ. ಯಾಕೆಂತಂದರೆ ಇಂಡಿಯಾದಲ್ಲಿ ಎಲೆಕ್ಷನ್ ಕಮಿಷನರ್ಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜಸ್ ಆಗಿರ್ಬೋದು, ಇವರೆಲ್ಲರೂ ಈಕ್ವಲ್. ಇದರ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ, ನಮ್ಮ ಚೀಫ್ ಇನ್ಫಾರ್ಮೇಷನ್ ಕಮಿಷನರು ಕೊಟ್ಟಿರುವಂಥ ವರ್ಡಿಕ್ಟನ್ನು ನಾವು ಈಗ ಸದ್ಯಕ್ಕೆ ಹೈಕೋರ್ಟ್ಗೆ ಅಪೀಲಿಂಗ್ ಮಾಡ್ಬೋದು. ಇದರ ಅರ್ಥ ಏನು? ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಕೊಟ್ಟಿರುವಂಥ ವರ್ಡಿಕ್ಟನ್ನು ಹೈಕೋರ್ಟ್ಗೆ ಅಪೀಲ್ ಮಾಡ್ದಂಗೆ ಆಗುತ್ತೆ. ಅಂತಂದರೆ ಇಲ್ಲಿ ಒಂದು ಮಿಸ್ಮ್ಯಾಚ್ ಇದೆ ಅಂತ ಗೊತ್ತಾಗುತ್ತೆ. ಆ ಕಾರಣದಿಂದಾಗಿಯೇ ಇಲ್ಲಿ ರೂಲಿಂಗ್ ಗವರ್ನಮೆಂಟ್ ಹೇಳ್ತಿದೆ, ನಾವು CIC ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈಗ ಇವರಿಗೆ ಕೊಡ್ತಿರುವಂಥ ಟರ್ಮ್ಸ್ ಆಫ್ ಕಂಡೀಷನನ್ನು ಸೆಂಟ್ರಲ್ ಗವರ್ನಮೆಂಟೇ ಡಿಸೈಡ್ ಮಾಡೋ ರೀತಿಯಲ್ಲಿ ತಿದ್ದುಪಡಿಯನ್ನು ತಂದಿದ್ದೀವಿ ಅಂತ. ಇದು ನಿಮಗೆ ನೆನಪಿದ್ರೆ ಈ ಒಂದು ತಿದ್ದುಪಡಿಯನ್ನು ಸಪೋರ್ಟಿಂಗ್ ಆಗಿ ಯಾವುದಾದ್ರೂ ಅನಾಲಿಸಿಸನ್ನು ಬರಿತಿರ್ಬೇಕಾದ್ರೆ ಈ ಪಾಯಿಂಟನ್ನು ಮೆನ್ಷನ್ ಮಾಡ್ಬೋದು. ಇದರ ಜೊತೆಗೆ ಸೆಂಟ್ರಲ್ ಗವರ್ನಮೆಂಟ್ ಹೇಳುತ್ತೆ, ನಾವು ಈ ತಿದ್ದುಪಡಿಯ ಮುಖಾಂತರವಾಗಿ ಇನ್ಸ್ಟಿಟ್ಯೂಷನಲೈಸೇಷನ್ ಅನ್ನು
ಇನ್ಕ್ರೀಸ್ ಮಾಡ್ತೀವಿ, ಸ್ಟ್ರೀಮ್ ಲೈನಿಂಗ್ ಅನ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ. ಇದು ನಮಗೆ ಪರವಾಗಿ ವಾದ ಆಯಿತು. ಈಗ ವಿರೋಧವಾಗಿ ನೋಡೋದಾದ್ರೆ, ಈ ತಿದ್ದುಪಡಿಯ ಮುಖಾಂತರವಾಗಿ ನಾವು ಏನು ಹಾನಿಯನ್ನ ಮಾಡ್ತಾ ಇದ್ದೀವಿ ನಮ್ಮ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟಿಗೆ ಅಂತಂದ್ರೆ, ನಮ್ಮ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ಗೆ ಇರುವಂತ ಇಂಡಿಪೆಂಡೆನ್ಸ್ ಅನ್ನ ಕಡಿಮೆ ಮಾಡ್ತಿದೀವಿ. ಯಾಕೆ ಅಂತಂದ್ರೆ, ಇದುವರೆಗೂ ಅವರಿಗೆ ಎಲೆಕ್ಷನ್ ಕಮಿಷನರ್ಗೆ ಇರುವಂತ ಇಂಡಿಪೆಂಡೆನ್ಸ್ ಅಥವಾ ಸ್ವಾತಂತ್ರ್ಯ ಅನ್ನೋದು ಇತ್ತು. ಆದರೆ ಇನ್ನು ಮುಂದೆ ಸೆಂಟ್ರಲ್ ಗವರ್ನಮೆಂಟೇ ಇವರ ಟರ್ಮ್ಸ್ ಆಫ್ ಆಫೀಸ್ ಅನ್ನ ಡಿಸೈಡ್ ಮಾಡೋದ್ರಿಂದ ಇವರು ಸೆಂಟ್ರಲ್ ಗವರ್ನಮೆಂಟಿನ ಮರ್ಸಿ ಅಥವಾ ಪ್ರಭಾವದ ವಲಯದಲ್ಲಿ ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ದರಿಂದ ಇಂಡಿಪೆಂಡೆನ್ಸ್ ಅನ್ನೋದು ಕಡಿಮೆ ಆಯಿತು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂತಂದ್ರೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನೋದು ಒಂದು ರೆವಲ್ಯೂಷನರಿ ಮೂಮೆಂಟ್ ಆಗಿದೆ ನಮ್ಮ ಇಂಡಿಯಾದ ಹಿಸ್ಟ್ರಿಯಲ್ಲಿ. ಆ ಕಾರಣದಿಂದಾಗಿ ಈ ಆಕ್ಟ್ ಅನ್ನ ಡೈಲ್ಯೂಷನ್ ಮಾಡುವಂತ ಯಾವುದೇ ತಿದ್ದುಪಡಿ ಅನ್ನೋದನ್ನ ನಾವು ಅಪೋಸ್ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ಈ ಪಾಯಿಂಟ್ ನಿಮಗೆ ಸ್ಟ್ರಾಂಗ್ ಪಾಯಿಂಟ್ ಆಗುತ್ತೆ. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ, ನಮ್ಮ ಇನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆನ್ಸಿ ಕೂಡ ಕಡಿಮೆ ಆಗುತ್ತೆ. ಯಾವ ಇನ್ಸ್ಟಿಟ್ಯೂಷನ್ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಅಂತಂದ್ರೆ, ಇನ್ಫಾರ್ಮೇಶನ್ ಕಮಿಷನ್ ಅಂತ ಏನಿದೆ ನಮ್ಮಲ್ಲಿ, ಅದರ ಬಗ್ಗೆ ಮಾತಾಡ್ತಿದ್ದಾರೆ. ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಸೆಂಟ್ರಲ್ ಲೆವೆಲಲ್ಲಿ ಆಗಿರ್ಬೋದು, ಈ ಇನ್ಫಾರ್ಮೇಶನ್ ಕಮಿಷನ್ದು ಇಂಡಿಪೆಂಡೆನ್ಸ್ ಕೂಡ ಕಡಿಮೆ ಆಗುತ್ತೆ ಅಂತ ಎರಡನೇ ಪಾಯಿಂಟ್ ಅನ್ನ ಹೇಳ್ಬೋದು. ಇದಾದ ನಂತರ ಕೊನೆಯಲ್ಲಿ ಇಲ್ಲಿ ಲೇಖಕರು ಕೊಟ್ಟಿರುವಂಥ ಸಜೆಷನ್ ಏನು ಅಂತಂದ್ರೆ, ಜೊತೆಗೆ ನಮ್ಮ ಅಪೋಸಿಷನ್ ಪಾರ್ಟಿಗಳು ಕೂಡ ಕೇಳಿರುವಂಥ ಸಜೆಷನ್ ಅಂತಂದ್ರೆ, ಈಗ ಸದ್ಯಕ್ಕೆ ನಮ್ಮ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಬಿಲ್ಗಳನ್ನು ಕನ್ಸಿಡರ್ ಮಾಡಿಕೊಂಡ್ರೆ, 100 ಬಿಲ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಕೇವಲ 26 ಬಿಲ್ಗಳನ್ನು ಮಾತ್ರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸ್ತೀವಿ. ಇದು ನಮಗೆ ಪ್ರಪಂಚದಾದ್ಯಂತ ಕಂಪೇರ್ ಮಾಡಿಕೊಂಡ್ರೆ ತುಂಬ ಲೋಯೆಸ್ಟ್ ರೇಟ್ ಆಯಿತು. ಆದ್ದರಿಂದ ಈ ಬಿಲ್ಲನ್ನು ಕೂಡ, ಅಂದರೆ RTI ಆ್ಯಕ್ಟಲ್ಲಿ ತಿದ್ದುಪಡಿಯನ್ನು ತರ್ತಾ ಇರುವಂಥ ಈ ಬಿಲ್ಲನ್ನು ಕೂಡ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಸ್ಟಡಿಗೋಸ್ಕರ ಕಳಿಸ್ಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಿರೋದು. ನಾವು ಯಾಕೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸ್ಬೇಕು ಅಂತಂದರೆ, ಪಾರ್ಲಿಮೆಂಟ್ ಅನ್ನೋದು ಒಂದು ಬಿಗ್ ಬಾಡಿ ಆಗುತ್ತೆ. ಆ ಕಾರಣದಿಂದಾಗಿ ಇಲ್ಲಿ ಆ ಒಂದು ತಿದ್ದುಪಡಿಯ ಪ್ರತಿಯೊಂದು ಪ್ರಾವಿಷನನ್ನು ಡಿಸ್ಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ಆ ಬಿಲ್ಲನ್ನು ನಾವು ಒಂದು ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಿದ್ದೆ ಆದರೆ, ಈ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಕೂಡ ನಮ್ಮ ಪಾರ್ಲಿಮೆಂಟಲ್ಲಿರುವಂಥ MPಗಳೇ ಇರ್ತಾರೆ, ಆದರೆ ಕಡಿಮೆ ನಂಬರ್ ಆಫ್ ಪೀಪಲ್ ಇರ್ತಾರೆ. ಜೊತೆಗೆ ಯಾರು ಒಂದು ಪರ್ಟಿಕ್ಯುಲರ್ ಬಿಲ್ಲಲ್ಲಿ ಎಕ್ಸ್ಪರ್ಟೈಸನ್ನು ಹೊಂದಿರ್ತಾರೆ ಅವರು ಮಾತ್ರನೇ ಈ ಕಮಿಟಿಯಲ್ಲಿ ಇರ್ತಾರೆ. ಆ ಕಾರಣದಿಂದಾಗಿ ಈ ಕಮಿಟಿಗೆ ನಾವು ಕಳಿಸಿದ್ದೆ ಆದರೆ, ಈ ಕಮಿಟಿಯಲ್ಲಿ ಅಪೋಸಿಷನ್ ಪಾರ್ಟಿನೂ ಇರುತ್ತೆ, ರೂಲಿಂಗ್ ಪಾರ್ಟಿನೂ ಇರುತ್ತೆ. ಆದ್ದರಿಂದ ಎಲ್ಲ MPಗಳು ತಮ್ಮ ಒಪಿನಿಯನ್ನ ಕೊಟ್ಟು ಆ ಪ್ರಾವಿಷನ್ ನಮ್ಮ ಓವರ್ಆಲ್ ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿಯ ಹಾನಿಯನ್ನು ಮಾಡುತ್ತೆ ಅಥವಾ ಅಡ್ವಾಂಟೇಜನ್ನು ತರುತ್ತೆ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ಇವರು ಪಾರ್ಲಿಮೆಂಟ್ಗೆ ಕೊಡ್ತಾರೆ. ಇದರ ಮೂಲಕವಾಗಿ ಆ ತಿದ್ದುಪಡಿಯನ್ನು ನಾವು ಪಾರ್ಲಿಮೆಂಟಲ್ಲಿ ಎಫೆಕ್ಟಿವ್ ಆಗಿ ಡಿಬೇಟ್ ಮಾಡಬಹುದು ಅನ್ನೋದು ಇಲ್ಲಿರುವ ವಾದ. ಇಷ್ಟು ನಿಮಗೆ ನೆನಪಿದ್ರೆ, ನಿಮ್ಮ ಪಾಲಿಟಿ ಆನ್ಸರಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಬಗ್ಗೆ ಮಾತಾಡ್ಕೊಳ್ಬಹುದು, ಜೊತೆಗೆ ಈ RTE ಬಗ್ಗೆ ಡೈರೆಕ್ಟಾಗಿ ಕ್ವೆಶನ್ ಬಂದಿದ್ದೆ ಆದರೆ ಇವುಗಳನ್ನು ನೀವು ಮೆನ್ಷನ್ ಮಾಡಬಹುದು. ನಂತರ GS Paper 2 ಅಡಿಯಲ್ಲೇ ಸೋಷಿಯಲ್ ಜಸ್ಟಿಸ್ಗೆ ಶಿಫ್ಟ್ ಆಗೋದಾದರೆ ಎಜುಕೇಷನ್ ರಿಲೇಟೆಡ್ ಆಗಿ ಈ ಆರ್ಟಿಕಲಲ್ಲಿ ಮಾತಾಡಿದ್ದಾರೆ. ಈ ಆರ್ಟಿಕಲ್ ನಿಮಗೆ page number 8 ಸಿಗುತ್ತೆ. ಆದರೆ ಈ ಆರ್ಟಿಕಲಲ್ಲಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಕೊಂಡಿದ್ದೆ ಆದರೆ ಡೈರೆಕ್ಟ್ ಪಾಯಿಂಟ್ಸ್ ಅನ್ನೋ ಸಿಗೋದಿಲ್ಲ. ಆದ್ದರಿಂದ ಇದೇ ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನು ಡ್ರಾಫ್ಟನ್ನು ನಾವು ರಿಲೀಸ್ ಮಾಡಿದ್ದೀವಿ, ಕರಡು ಶಿಕ್ಷಣ ನೀತಿ ಅಂತ, ಅದರ ಒಂದು ಹೈಲೈಟನ್ನು ರಿವಿಷನ್ ಮಾಡ್ಕೊಳ್ಬೋದು. ಈಗಾಗಲೇ ನಾವು ಈ ಎಜುಕೇಷನ್ ಪಾಲಿಸಿಯ ಕಂಪ್ಲೀಟ್ ಡೀಟೇಲನ್ನು ನಮ್ಮ ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ. ಅದೇ ಒಂದು ಸುದ್ದಿಯನ್ನೇ ತಗೊಂಡು ಇಲ್ಲಿ ರಿವಿಷನ್ ಅನ್ನ ಮಾಡೋದಾದ್ರೆ, ನಮ್ಮ ಹೊಸ ಡ್ರಾಫ್ಟ್ ಪಾಲಿಸಿಯಲ್ಲಿ ಯಾವುದರ ಬಗ್ಗೆ ಫೋಕಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಇದುವರೆಗೂ ನಾವು ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಕೇವಲ class 1 to class 8 ವರೆಗೂ ಮಾತ್ರ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಅನ್ನ ಕೊಡ್ತಾ ಇದ್ವಿ. ಆದರೆ ಈಗ ಇದನ್ನ ಅಪ್ಡೇಟ್ ಮಾಡಿ ನಾವು age 3 to age 18 ವರೆಗೂ, ಅಂತಂದ್ರೆ ಪ್ರೀ ಸ್ಕೂಲಿಂಗ್ ಇಂದ ಹಿಡಿದು class 12 ವರೆಗೂ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಅನ್ನ ಕೊಡಬೇಕು ಅನ್ನುವಂಥದ್ದನ್ನ ಹೇಳಿದೀವಿ. ಇದು ನಮಗೆ ಮೇಜರ್ ಅಂಶ ಆಗುತ್ತೆ. ಇದನ್ನ ನೀವು ಇಂಟ್ರೊಡಕ್ಷನ್ ಆಗಿ ಕೂಡ ಬಳಸಬಹುದು. ಅಷ್ಟು ಎಫೆಕ್ಟಿವ್ ಸ್ಟೆಪ್ ಇದಾಗುತ್ತೆ ನಮ್ಮ ಎಜುಕೇಷನ್ ಸೆಕ್ಟರ್ ಅಲ್ಲಿ. ಇದು ಮೊದಲನೇ ಪಾಯಿಂಟ್ ಆಯಿತು. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ, ಪ್ರೀ ಸ್ಕೂಲಿಂಗ್ ಅಂತಂದ್ರೆ age 3 to age 6 ವರೆಗೂ ನಾವು ಅಂಗನವಾಡಿಯಲ್ಲಿ ಕವರ್ ಮಾಡ್ತಾ ಇದ್ವಿ. ಇದನ್ನ ಈಗ ನಾವು ಪ್ರೈಮರಿ ಸ್ಕೂಲ್ ಜೊತೆಗೇನೆ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಅದರ ಅರ್ಥ, age 3 to age 8 ವರೆಗೂ ನಾವು ಪ್ರೈಮರಿ ಸ್ಕೂಲ್ ಅಡಿಯಲ್ಲೇ ತಗೊಂಡು ಬರ್ತೀವಿ. ಇದಾದ ನಂತರ ಇದುವರೆಗೂ ಅಂಗನವಾಡೀಸ್ ಅನ್ನೋ ಹೆಲ್ತ್ ರಿಲೇಟೆಡ್ ಫೋಕಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಿದ್ರಿಂದ, ನ್ಯೂಟ್ರಿಷನ್ ರಿಲೇಟೆಡ್ ಫೋಕಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ರಿಂದ ಇವರು ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಅಡಿಯಲ್ಲಿ ಬರ್ತಾ ಇದ್ರು. ಈಗ ನಾವು ಹೊಸ ಪಾಲಿಸಿಯ ಮುಖಾಂತರವಾಗಿ ಪ್ರೀ ಸ್ಕೂಲಿಂಗ್ ಅನ್ನು ನಮ್ಮ ಸ್ಕೂಲ್ ಎಜುಕೇಷನ್ ಅಲ್ಲೇ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ, ಈಗ ಈ 3 to 6 ಏಜ್ ಅನ್ನ ಫೋಕಸ್ ಮಾಡೋದು ಕೂಡ ನಮ್ಮ ಮಿನಿಸ್ಟ್ರಿ ಆಫ್ HRD ಅಡಿಯಲ್ಲೇ ತಗೊಂಡು ಬರ್ತಾ ಇದ್ದೀವಿ. ಇದು ನಮಗೆ ಪ್ರೈಮರಿ ಎಜುಕೇಷನ್ ಬಗ್ಗೆ ಆಯಿತು. ಈಗ ನಾವು ಹೈಯರ್ ಎಜುಕೇಷನ್ ಬಗ್ಗೆ ನೋಡೋದಾದ್ರೆ, ಹೈಯರ್ ಎಜುಕೇಷನ್ಗೆ ಅಂತ ನಾವು ಮಿಷನ್ ನಳಂದ ಅಂತ ತರೋರಿದ್ದೀವಿ.
ಈ ಮಿಷನ್ ನಳಂದಾದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ 100 ರಿಸರ್ಚ್ ಫೋಕಸ್ಡ್ ಯೂನಿವರ್ಸಿಟೀಸ್ಗಳನ್ನು ತೊಗೊಂಡು ಬರ್ತೀವಿ. ಅದರ ಜೊತೆಗೆ 2030 ಒಳಗಾಗಿ 500 ಹೈ ಕ್ವಾಲಿಟಿ ಯೂನಿವರ್ಸಿಟಿಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥ ಇಂಟೆನ್ಷನನ್ನು ಹೊಂದಿದ್ದೀವಿ. ಇದು ಮಿಷನ್ ನಳಂದ ಆಯಿತು. ನಂತರ ಮಿಷನ್ ತಕ್ಷಿಲ ಅಂತ ತೊಗೊಂಡು ಬಂದು ಇದರ ಮೂಲಕವಾಗಿ ಅಟ್ಲೀಸ್ಟ್ 1 ಹೈ ಕ್ವಾಲಿಟಿ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನನ್ನು ತರಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದೀವಿ. ಈ ಎರಡೂ ಮಿಷನ್ ನಮಗೆ ಹೈಯರ್ ಎಜುಕೇಷನ್ ರಿಲೇಟೆಡ್ ಆಯಿತು. ನಂತರ ಇದರ ಜೊತೆಗೆ ನಾವೇನು ಮಾಡಬೇಕು ಅಂತಿದ್ದೀವಿ ಅಂತಂದರೆ ನಮ್ಮಲ್ಲಿ ರಿಸರ್ಚನ್ನು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನನ್ನು ತರಬೇಕು ಅಂತ ಇದ್ದೀವಿ. ಅಂತಂದರೆ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನವನ್ನು ತರಬೇಕು ಅಂತ ಇದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿರುವಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಅದರಲ್ಲೂ ಪಬ್ಲಿಕ್, ಪ್ರೈವೇಟ್ ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳು, ಇವುಗಳಿಗೆ ಯೂನಿವರ್ಸಿಟಿ ಅನ್ನುವಂಥ ಟ್ಯಾಗ್ ಇದ್ದರೂ ಕೂಡ ಇಲ್ಲದೇ ಇದ್ದರೂ ಕೂಡ ಇವರು ಡಿಗ್ರಿಯನ್ನು ಅವಾರ್ಡ್ ಮಾಡಬಹುದು ಅನ್ನುವಂಥ ಪ್ರಾವಿಷನನ್ನು ತೊಗೊಂಡು ಬರ್ತಿದ್ದೀವಿ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಫೋಕಸ್ ನಾವು ಮಾಡ್ತಾ ಇರೋದು ಅಂತಂದರೆ ಸ್ಪೆಷಲ್ ಎಜುಕೇಷನ್ ಝೋನ್ಗಳನ್ನು ತರ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಯಾವ ಏರಿಯಾದಲ್ಲಿ ಮೈನಾರಿಟಿ ಪೀಪಲ್ ಇದ್ದಾರೆ, ಯಾವ ಏರಿಯಾದಲ್ಲಿ ಈಗಾಗಲೇ ಬ್ಯಾಕ್ವರ್ಡ್ನೆಸ್ ಅನ್ನೋದು ಜಾಸ್ತಿ ಇದೆ, ಆ ಏರಿಯಾಗಳಲ್ಲಿ ಸ್ಪೆಷಲ್ ಎಜುಕೇಷನ್ ಝೋನ್ಗಳನ್ನು ತರ್ತಾ ಇದ್ದೀವಿ. ಇದು ಕೂಡ ನೀವು ಮೆನ್ಷನ್ ಮಾಡಲೇಬೇಕಾಗಿರುವಂಥ ಪಾಯಿಂಟು. ಇಷ್ಟು ನಮಗೆ ಹೈಲೈಟ್ಸ್ ಆಯಿತು ನಾವು ತಂದಿರುವಂಥ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ. ಇಷ್ಟು ನಿಮಗೆ ನೆನಪಿದ್ರೆ ಡೈರೆಕ್ಟ್ ಕ್ವೆಶನ್ ಬಂದರೆ ಯೂಸ್ ಮಾಡ್ಬೋದು. ಇಲ್ಲ ನೀವು ಹೈಯರ್ ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ರೆ, ಇಲ್ಲ ಪ್ರೈಮರಿ ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ರೆ, ಇತ್ತೀಚೆಗೆ ತಂದಂಥ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಈ ರೀತಿಯಾದಂಥ ಪ್ರೊವಿಷನ್ಸನ್ನು ಪ್ರಪೋಸ್ ಮಾಡಿದ್ದೀವಿ ಅಂತ ಬರೆದ್ರೆ ಸಾಕಾಗತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ GS ಪೇಪರ್ 3 ಶಿಫ್ಟ್ ಆಗೋದಾದರೆ ಎಕಾನಮಿ ಅಡಿಯಲ್ಲಿ ಅಗ್ರಿಕಲ್ಚರ್ ಅನ್ನುವಂಥ ಟಾಪಿಕ್ ಅಡಿಯಲ್ಲಿ ಅಗ್ರಿಕಲ್ಚರಲ್ ಇನ್ವೆಸ್ಟ್ಮೆಂಟ್ ಅಂತ ಹೆಡ್ಡಿಂಗ್ ಅನ್ನು ಹಾಕೊಂಡು page number 8 ಈ ಆರ್ಟಿಕಲಲ್ಲಿರುವ ಇನ್ಫಾರ್ಮೇಶನ್ನ ಬರ್ಕೊಳ್ಬೋದು. ಈ ಆರ್ಟಿಕಲಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ತಂದಿದ್ದೇ ಆದರೂ ಕೂಡ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಯಾವ ಯಾವ ಏರಿಯಾಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇದನ್ನು ಒಂದು ಬಾರಿ ಓವರ್ ವ್ಯೂ ಅನ್ನು ನೋಡಿ ನಂತರ ಆರ್ಟಿಕಲ್ ಒಳಗಡೆ ನಾವು ಎಂಟ್ರಿ ಕೊಡೋಣ. ಓವರ್ ವ್ಯೂ ಅಂತಂದರೆ ಇನ್ವೆಸ್ಟ್ಮೆಂಟ್ ನಾವು ಯಾವ ಯಾವ ಏರಿಯಾದಲ್ಲಿ ಮಾಡ್ಬೋದು ಅಂದರೆ ಆಗ್ರೋ ಪ್ರೊಸೆಸಿಂಗ್, ಎಕ್ಸ್ಪೋರ್ಟಲ್ಲಿ, ಅಗ್ರಿ ಸ್ಟಾರ್ಟಪ್ಗಳಲ್ಲಿ, ಅಗ್ರಿ ಟೂರಿಸಮ್ಗಳಲ್ಲಿ ಅಂತ ಹೇಳಿದ್ದಾರೆ. ನಂತರ ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್ ಸರ್ವಿಸಸಲ್ಲಿ ಅಂತ ಹೇಳಿದ್ದಾರೆ. ನಂತರ ಲೈಫ್ ಸ್ಟಾಕಲ್ಲಿ, ನಮ್ಮಲ್ಲಿ ವೇಸ್ಟ್ ಆಗಿ ಬಿದ್ದಿರುವಂಥ ಫಾರ್ಮ್ ಲ್ಯಾಂಡಲ್ಲಿ ನಾವು ರಿನ್ಯೂವಬಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು ಆ ಕಾರಣದಿಂದ, ಇದರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ನಂತರ ಅಗ್ರಿ ಬಿಸ್ನೆಸ್ಸಲ್ಲಿ ಮತ್ತು ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬೇಕಾಗಿರುವಂಥ ಡೇಟಾ ವಿಷಯದಲ್ಲಿ, ನಂತರ ನಮ್ಮ ಅಗ್ರಿಕಲ್ಚರ್ ಸೆಕ್ಟರಲ್ಲೇ ನಮ್ಮ ವರ್ತನೆಯ ಚೇಂಜಸ್ಸನ್ನು ತರಬೇಕಂದ್ರೆ, ಬಿಹೇವಿಯರಲ್ ಚೇಂಜಸ್ಸನ್ನು ತರಬೇಕಂದ್ರೆ ಯಾವ ರೀತಿ ತರಬಹುದು ಇನ್ವೆಸ್ಟ್ಮೆಂಟ್ ಮುಖಾಂತರವಾಗಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ, ಯಾಕೆಂದರೆ ಇವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ನಿಮ್ಮ ಆನ್ಸರನ್ನು ಬರಿಬೋದು. ಆದ್ದರಿಂದ ಮೊದಲಿಗೆ ಇವರು ಶುರು ಮಾಡಿರೋದು ಹೇಗೆ ಈ ಆರ್ಟಿಕಲನ್ನು ಅಂತಂದರೆ, ನಮ್ಮ ಎಕನಾಮಿಕ್ ಸರ್ವೆಯ ಥೀಮ್ ಆಗಿರುವಂಥ $5 trillion ಎಕಾನಮಿ ಬೈ 2024 ಅಂತ. ಇದೇ ರೀತಿ ನೀವು ನಿಮ್ಮ ಆನ್ಸರನ್ನು ಶುರು ಮಾಡ್ಬೋದು. ಯಾಕೆ ಅಂತಂದರೆ ಎಕನಾಮಿಕ್ ಸರ್ವೆ ಈ ರೀತಿ ಹೇಳಿರೋದ್ರಿಂದ ಇದೊಂದು ಅಥೆಂಟಿಕ್ ಇಂಟ್ರೊಡಕ್ಷನ್ ಆಗುತ್ತೆ. ನಮ್ಮ ಎಕನಾಮಿಕ್ ಸರ್ವೆಯಲ್ಲಿ ನಾವು ಹೇಳ್ತೀವಿ ನೀಲ್ಯಾಕಾಶದ ಯೋಚನೆಯನ್ನು ಮಾಡಬೇಕು ಅಂತ. ಅಂದರೆ ಯಾವುದೇ ಅಡೆತಡೆಗಳಿಲ್ಲದ ಆಲೋಚನೆಗಳನ್ನು ನಮ್ಮ ಎಕಾನಮಿಯಲ್ಲಿ ನಾವು ತರಬೇಕು ಅಂತ. ಯಾಕೆ ಅಂತಂದರೆ 2024-25 ಒಳಗಾಗಿ ನಾವು $5 trillion ಎಕಾನಮಿ ಆಗಬೇಕು. ಆ ಕಾರಣದಿಂದಾಗಿ $5 trillion ಎಕಾನಮಿ ಆಗಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಇನ್ವೆಸ್ಟ್ಮೆಂಟ್ ಅಂತ ಎಕನಾಮಿಕ್ ಸರ್ವೆ ಹೇಳುತ್ತೆ. ಈ ಇನ್ವೆಸ್ಟ್ಮೆಂಟನ್ನು ಬೇರೆಲ್ಲ ಸೆಕ್ಟಾರ್ಗಿಂತನೂ ಅಗ್ರಿಕಲ್ಚರ್ ಸೆಕ್ಟರ್ಗೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಈ ಆರ್ಟಿಕಲಲ್ಲಿ ಮಾತಾಡಿದ್ದಾರೆ. ನಮ್ಮಲ್ಲಿರುವಂಥ FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತೇನಿದೆ, ಇದು ಹೇಳುತ್ತೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ಈಗಾಗಲೇ ನಮಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಕಡಿಮೆ ಇದೆ. ಅದರಲ್ಲೂ ಲಾಸ್ಟ್ 30 ಅನ್ನು ತಗೊಂಡಿದ್ದೆ ಆದರೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಲೋ ಪ್ರೊಡಕ್ಟಿವಿಟಿ ಮತ್ತು ಪ್ರೊಡಕ್ಷನ್ ಸ್ಟಾಗ್ನೆಂಟ್ ಆಗಿರಲಿಕ್ಕೆ ಕಾರಣ ಅಂತಂದರೆ ಉತ್ಪಾದನೆ ಕಡಿಮೆ ಆಗಿರೋದಕ್ಕೆ, ಉತ್ಪಾದಕತೆ ಅನ್ನೋದು ಕಡಿಮೆ ಆಗಿರೋದಕ್ಕೆ ಕಾರಣ ಅಂತಂದರೆ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿರೋದು ಅಂತ FAO ಹೇಳಿದೆ. ಇದರ ಹಿನ್ನೆಲೆಯಲ್ಲಿ ಲೇಖಕರು ಹೇಳೋದು ಅಂತಂದರೆ ನಾವು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು ಅಗ್ರಿಕಲ್ಚರ್ ಸೆಕ್ಟರ್ಗೆ. ಈಗ ಸದ್ಯಕ್ಕೆ 2015-16 ನೋಡ್ಕೊಂಡಿದ್ದೆ ಆದರೆ ಅಗ್ರಿಕಲ್ಚರ್ ಅನ್ನೋದು ನಮ್ಮ GDPಗೆ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತಂದರೆ ನಮ್ಮ ಓವರ್ಆಲ್ GDPಯ 14.4% ಅಷ್ಟು ಕೇವಲ ಅಗ್ರಿಕಲ್ಚರಿಂದ ಬರ್ತಿದೆ. ಆದರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರುವಂಥ ಪಾಪ್ಯುಲೇಷನ್ ಅನ್ನು ನೋಡಿಕೊಂಡ್ರೆ 68-70% ಪಾಪ್ಯುಲೇಷನ್ ಅನ್ನೋದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಅದರ ಜೊತೆಗೆ ಲೇಬರ್ ಫೋರ್ಸ್ ಅನ್ನು ನೋಡ್ಕೊಂಡಿದ್ದೆ ಆದರೆ ಹಾಫ್ ಆಫ್ ದಿ ಲೇಬರ್ ಫೋರ್ಸ್ ಈಗ ಅಗ್ರಿಕಲ್ಚರ್ ಸೆಕ್ಟರಲ್ಲೇ ಇದೆ. ಇದನ್ನು ನೋಡ್ಕೊಂಡಿದ್ದೆ ಆದರೆ ಅಗ್ರಿಕಲ್ಚರ್ ನಮ್ಮ GDPಗೆ ಕೊಡ್ತಾ ಇರುವಂಥ ಪಾಲು ಏನಿದೆ 14.4% ಅನ್ನೋದು, ಇದು ತುಂಬ ಕಡಿಮೆ. ಇದನ್ನು ನಾವು ರಿವೈವ್ ಮಾಡಬೇಕು ಅಂತಂದರೆ ಅದರ ಜೊತೆಗೆ 2025 ಒಳಗಾಗಿ ನಾವು $5 trillion ಎಕಾನಮಿ ಆದಾಗ ನಮ್ಮ ಅಗ್ರಿಕಲ್ಚರ್ $1 trillion ಅಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅಂತಂದರೆ ನಾವು ಮಾಡಬೇಕಾಗಿರೋ ಕೆಲಸ ಅಂತಂದರೆ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು.
ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಿದ್ದೆ ಆದರೂ ಯಾವ ಏರಿಯಾದಲ್ಲಿ ತರಬೇಕು? ಅದಕ್ಕೆ ಮೊದಲನೇ ಏರಿಯಾ ಇವರು ಹೇಳೋದು ಅಂತಂದರೆ ಅಗ್ರಿಕಲ್ಚರ್ ಪ್ರೊಸೆಸಿಂಗಲ್ಲಿ ತರಬೇಕು. ಅದರ ಮೂಲಕವಾಗಿ ನಾವು ರಫ್ತನ್ನು ಮಾಡಲಿಕ್ಕೆ ಆಗತ್ತೆ. ಅಂತಂದರೆ ನಾವು ಬೆಳೀತಾ ಇರುವಂಥ ಧಾನ್ಯಗಳನ್ನು ಪ್ರೊಸೆಸಿಂಗ್ ಮಾಡಿದ್ದೆ ಆದರೆ ಅವುಗಳ ಶೆಲ್ಫ್ ಲೈಫನ್ನು ಜಾಸ್ತಿ ಮಾಡ್ಬೋದು, ಅವುಗಳಿಗೆ ವ್ಯಾಲ್ಯೂ ಅಡಿಷನನ್ನು ನಾವು ಮಾಡ್ಬೋದು. ಇದರ ಮೂಲಕವಾಗಿ ಎಕ್ಸ್ಪೋರ್ಟನ್ನು ಕೂಡ ಮಾಡ್ಬೋದು ಅನ್ನೋದು ಮೊದಲನೇ ಐಡಿಯಾ. ನಂತರ ಅಗ್ರಿಕಲ್ಚರ್ ಸ್ಟಾರ್ಟಪ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ಬೋದು. ಇದರ ಮೂಲಕವಾಗಿ ನಾವು ಇನ್ನೋವೇಷನ್ನ ತರ್ಬೋದು ನಮ್ಮ ಅಗ್ರಿಕಲ್ಚರ್ ವಿಷಯದಲ್ಲಿ. ಜೊತೆಗೆ ಅಗ್ರಿಕಲ್ಚರಲ್ ಟೂರಿಸಮಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ತರ್ಬೋದು. ಅಗ್ರಿಕಲ್ಚರಲ್ ಟೂರಿಸಮ್ ಅಂದರೆ ಏನು? ಪರ್ಟಿಕ್ಯುಲರ್ ಒಂದು ಬೆಳೆಯನ್ನು ಬೆಳೆಯುವ ರೀತಿ ಏನಿದೆ ಇದನ್ನೇ ನಾವು ಶೋಕೇಸ್ ಮಾಡಿ ಟೂರಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮ್ಮ ಡೊಮೆಸ್ಟಿಕ್ ಟೂರಿಸಮನ್ನೇ ತಗೊಂಡಿದ್ದೆ ಆದರೆ ಸಿಟಿಗಳಲ್ಲಿರುವಂಥ ಜನಗಳಿಗೆ ಹಳ್ಳಿಯಲ್ಲಿ ಯಾವ ರೀತಿ ಬೆಳೆಯನ್ನು ಬೆಳೀತಾರೆ ಅನ್ನುವುದೇ ಒಂದು ಕುತೂಹಲವಾದ ಅಂಶ. ಆ ಕಾರಣದಿಂದಾಗಿ ಇವರನ್ನು ನಾವು ಟೂರಿಸ್ಟ್ಗಳ ರೀತಿಯಲ್ಲಿ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಅಗ್ರಿ ಟೂರಿಸಮ್ ಬಗ್ಗೆ ನಾವು ಫೋಕಸನ್ನು ಮಾಡಬೇಕು. ಆದ್ದರಿಂದ ನಮ್ಮ ಟೂರಿಸಮಲ್ಲಿ ಈಗ ನಾವು ಸರ್ಕ್ಯೂಟ್ ಬೇಸ್ಡ್ ಆಗಿ ಹೋಗ್ತಾ ಇದ್ದೀವಿ. ಅಂದರೆ ಬುದ್ಧಿಸಮ್ ಸರ್ಕ್ಯೂಟ್ ಆಗಿರ್ಬೋದು, ರಾಮಾಯಣ ಸರ್ಕ್ಯೂಟ್ ಆಗಿರ್ಬೋದು, ಗಾಂಧಿ ಸರ್ಕ್ಯೂಟ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಟೂರಿಸಮನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ನಾವು ಅಗ್ರಿಕಲ್ಚರಲ್ ಸರ್ಕ್ಯೂಟನ್ನೇ ಒಂದು ತರಬೇಕಾಗಿದೆ ಅಂತ ಇಲ್ಲಿ ಲೇಖಕರು ಹೇಳೋದು. ಆದ್ದರಿಂದ ಅಗ್ರಿಕಲ್ಚರಲ್ ಟೂರಿಸಮಲ್ಲಿ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು. ನಂತರ ಎರಡನೇ ಅಂಶ ಇವರು ಹೇಳೋದು ಅಂತಂದರೆ ಎಜುಕೇಷನ್ ವಿಷಯದಲ್ಲಿ. ಅಗ್ರಿಕಲ್ಚರ್ ವಿಷಯಕ್ಕೆ ನಾವೇನು ಎಜುಕೇಷನನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ರಿಸರ್ಚ್ ವಿಷಯದಲ್ಲಿ ಎಕ್ಸ್ಟೆನ್ಷನ್ ಸರ್ವಿಸಸ್ ಅಂತ ಏನಿದ್ದಾವೆ ಅವುಗಳ ವಿಷಯದಲ್ಲಿ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು. ಎಕ್ಸ್ಟೆನ್ಷನ್ ಸರ್ವಿಸಸ್ ಅಂದರೆ ಏನು? ನಮ್ಮ ಕೃಷಿಯ ವಿಷಯದಲ್ಲಿ ನಮಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಫಾರ್ ಎಕ್ಸಾಂಪಲ್ ವೆದರ್ ಫೋರ್ಕ್ಯಾಸ್ಟಿಂಗ್ ಆಗಿರ್ಬೋದು, ನಮ್ಮ ಹೊಲಗಳಿಗೆ ಬೇಕಾಗಿರುವಂಥ ಫರ್ಟಿಲೈಸರ್ ಎಷ್ಟು ಅಂತ ಹೇಳೋದಾಗಿರ್ಬೋದು, ಈ ರೀತಿಯಾದಂಥ ಸರ್ವಿಸ್ಗಳನ್ನು ನಾವು ಎಕ್ಸ್ಟೆನ್ಷನ್ ಸರ್ವಿಸಸ್ ಅಂತ ಕರಿತೀವಿ. ಈ ಎಕ್ಸ್ಟೆನ್ಷನ್ ಸರ್ವಿಸಸ್ಸನ್ನು ಕೊಡಲಿಕ್ಕೆ, ರಿಸರ್ಚನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗಿದೆ. ಇದರ ಮೂಲಕವಾಗಿ ನಮಗೆ ಆಗುವಂಥ ಉಪಯೋಗ ಏನು ಅಂತಂದರೆ ನಮ್ಮಲ್ಲಿರುವಂಥ ರಿಸೋರ್ಸಸ್ಸನ್ನು ನಾವು ಸಂರಕ್ಷಣೆ ಮಾಡ್ಬೋದು. ಯಾಕೆ ಅಂತಂದರೆ ನಮ್ಮ ರೈತರಿಗೆ ಅವೇರ್ನೆಸ್ ಬರುತ್ತೆ ಎಷ್ಟು ರಿಸೋರ್ಸಸ್ಸನ್ನು ಯಾವ ಹೊಲದಲ್ಲಿ ಎಷ್ಟರ ಮಟ್ಟಿಗೆ ಬಳಕೆಯನ್ನು ಮಾಡಬೇಕು ಅಂತ. ಇದರಿಂದಾಗಿ ನಾವು ರಿಸೋರ್ಸ್ ಕನ್ಸರ್ವೇಷನನ್ನು ಜಾಸ್ತಿ ಮಾಡ್ಬೋದು. ಜೊತೆಗೆ ಸಸ್ಟೈನಬಲ್ ಯೂಸನ್ನು ತರಬಹುದು. ಅದರಲ್ಲೂ ನಾವು ಆರ್ಗ್ಯಾನಿಕ್ ಮೆಥಡ್ಸ್ ಏನಿದ್ದಾವೆ, ನ್ಯಾಚುರಲ್ ಫಾರ್ಮಿಂಗ್ ಆಗಿರ್ಬೋದು, ಗ್ರೀನ್ ಫಾರ್ಮಿಂಗ್ ಆಗಿರ್ಬೋದು, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಆಗಿರ್ಬೋದು, ಈ ರೀತಿಯಾದಂಥ ವಿಧಾನಗಳಲ್ಲಿ ನಾವು ರಿಸರ್ಚನ್ನು ಜಾಸ್ತಿ ಮಾಡ್ಬೋದು. ಆದ್ದರಿಂದ ಇನ್ವೆಸ್ಟ್ಮೆಂಟನ್ನು ಈ ಏರಿಯಾದಲ್ಲಿ ಕೂಡ ತರ್ಬೋದು. ಇದು ಎರಡನೇ ಅಂಶ. ನಂತರ ಮೂರನೇ ಅಂಶ ಅಂತಂದರೆ ಲೈಫ್ ಸ್ಟಾಕ್ ವಿಷಯದಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ಬೋದು. ಅಂದರೆ ನಮ್ಮ ಜಾನುವಾರುಗಳನ್ನು ನೋಡ್ಕೊಂಡಿದ್ದೆ ಆದರೆ ಅವುಗಳಿಗೆ ಕೂಡ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಎಲ್ಲಿದೆ ಅಂತಂದರೆ ಅದು ಇಂಡಿಯಾದಲ್ಲಿ. ಇದನ್ನು ನೀವು ಇಂಟ್ರೊಡಕ್ಷನ್ ಆಗಿ ಬಳಸ್ಬೋದು. ಜೊತೆಗೆ ಪ್ರಿಲಿಮ್ಸಲ್ಲಿ ಕೂಡ ಈ ರೀತಿಯ ಸ್ಟೇಟ್ಮೆಂಟ್ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಆದ್ದರಿಂದ ನೀವು ನೆನ್ಪಿಟ್ಕೊಳ್ಬೇಕು, ಇಂಡಿಯಾದಲ್ಲೇ ಅತಿ ಹೆಚ್ಚು ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ಇರೋದು ಪ್ರಪಂಚದಲ್ಲಿ ಕಂಪೇರ್ ಮಾಡ್ಕೊಂಡಿದ್ದೆ ಆದರೆ. ಇದೇ ಹಿನ್ನೆಲೆಯಲ್ಲಿ ನಾವು ಲೈಫ್ ಸ್ಟಾಕ್ ಪಾಪ್ಯುಲೇಷನ್ಗೆ ಅಂತ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಿದ್ದೆ ಆದರೆ ನಾವು ನಮ್ಮ ಜಾನುವಾರುಗಳಲ್ಲಿ ಒಂದು ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಬೋದು. ಜೊತೆಗೆ ನಮ್ಮ ಇಂಡಿಜಿನಿಯಸ್ ಜಾನುವಾರುಗಳು ಅಂತ ಏನಿದ್ದಾವೆ ಇವುಗಳನ್ನು ನಾವು ಸಂರಕ್ಷಣೆಯನ್ನು ಮಾಡ್ಬೋದು. ಇಂಡಿಜಿನಿಯಸ್ ತಳಿಗಳು ನಮಗೆ ಯಾಕೆ ಬೇಕು ಅಂತಂದರೆ ಇವುಗಳಲ್ಲಿರುವಂಥ ಕ್ವಾಲಿಟಿ ಆಗಿರ್ಬೋದು, ಇವುಗಳಲ್ಲಿರುವಂಥ ಇಮ್ಯುನಿಟಿ ಪವರ್ ಆಗಿರ್ಬೋದು, ಅಂತಂದರೆ ನಮಗಿರುವಂಥ ಕಾಯಿಲೆಗಳು ಅಂತ ಏನಿದ್ದಾವೆ ಜಾನುವಾರುಗಳಿಗೆ ಬರುವಂಥ ಕಾಯಿಲೆಗಳು ಇವುಗಳನ್ನು ತಡೆದುಕೊಳ್ಳುವಂಥ ಶಕ್ತಿ ನಮ್ಮ ಇಂಡಿಜಿನಿಯಸ್ ತಳಿಗಳಿಗೆ ಇರ್ತವೆ. ಆದ್ದರಿಂದ ಇವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಜೊತೆಗೆ ನಾವು ಇವುಗಳನ್ನು ಸಂರಕ್ಷಣೆ ಮಾಡಿದ್ದೆ ಆದರೆ ನಮ್ಮಲ್ಲಿರುವಂಥ ಜೀವ ವೈವಿಧ್ಯಮಯತೆಯನ್ನು ಜಾಸ್ತಿ ಮಾಡ್ಬೋದು, ಅಂದರೆ ಬಯೋಡೈವರ್ಸಿಟಿಯನ್ನು ಜಾಸ್ತಿ ಮಾಡ್ಬೋದು. ಆದ್ದರಿಂದ ಇಲ್ಲಿ ಲೇಖಕರು ಹೇಳೋದು ಲೈಫ್ ಸ್ಟಾಕ್ ಪಾಪ್ಯುಲೇಷನ್ ವಿಷಯದಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ. ಇದರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಲೈಫ್ ಸ್ಟಾಕಿಂದಾಗಿ ನಮ್ಮ ಫಾರ್ಮಿಂಗ್ ಇನ್ಕಮ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಇನ್ಕಮ್ ಏನು ಬರ್ತಿದೆ ಅದರ ಜೊತೆಗೆ ಈ ಲೈಫ್ ಸ್ಟಾಕ್ಗಳು ಇನ್ನೊಂದಷ್ಟು ಇನ್ಕಮನ್ನು ತರ್ತವೆ. ಇದರ ಮೂಲಕವಾಗಿ ನಮ್ಮ ಫಾರ್ಮರ್ಸ್ ಇನ್ಕಮನ್ನು ಜಾಸ್ತಿ ಮಾಡ್ಬೋದು, ಸೇವಿಂಗ್ಸನ್ನು ಜಾಸ್ತಿ ಮಾಡ್ಬೋದು. ಸೇವಿಂಗ್ಸನ್ನು ಜಾಸ್ತಿ ಮಾಡೋದು ನಮಗೆ ಈಗ ಬೇಕಾಗಿರುವಂಥ ವರ್ಚುಯಸ್ ಸೈಕಲ್ ಏನಿದೆ ಈ ಉತ್ಕೃಷ್ಟ ಮಾದರಿ ಅಂತ, ಇದಕ್ಕೆ ತುಂಬ ಇಂಪಾರ್ಟೆಂಟ್. ಇದರಿಂದಾಗಿ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಗ್ರೋತನ್ನು ತರಲಿಕ್ಕೆ ಆಗುತ್ತೆ. ಆ ಕಾರಣದಿಂದಾಗಿ ನಮಗೆ ಈಗ ಲೈಫ್ ಸ್ಟಾಕ್ ಪಾಪ್ಯುಲೇಷನಲ್ಲಿ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಇದಾದ ನಂತರ ನಾಲ್ಕನೇ ಏರಿಯಾ, ನಾವು ಎಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು ಅಂತಂದರೆ ನಮ್ಮಲ್ಲಿ ವೇಸ್ಟ್ ಆಗಿ ಬಿದ್ದಿರುವಂಥ ಹೊಲಗಳನ್ನು ಫ್ಯಾಲೋ ಫಾರ್ಮ್ ಲ್ಯಾಂಡಲ್ಲಿ, ಅದರ ಜೊತೆಗೆ ಹಿಲ್ಲಿ ಟೆರೈನ್ಗಳಲ್ಲಿ ಇವುಗಳನ್ನು ನಾವು ಈಗಾಗಲೇ ಬಳಕೆಯನ್ನು ಮಾಡ್ತಾ ಇಲ್ಲ. ಆದ್ದರಿಂದ ಈ ಏರಿಯಾಗಳಲ್ಲಿ ನಾವು ರಿನ್ಯೂವಬಲ್ ಎನರ್ಜಿಯನ್ನು ತರ್ಬೋದು. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವು ಕುಸುಮನ್ನು ತಗೊಂಡು ಬಂದ್ವಿ. ಕುಸುಮ್ ಮುಖಾಂತರವಾಗಿ ನಾವು ಸೋಲಾರ್ ಪಂಪನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ.
ಆದರೆ ಇದಕ್ಕಿಂತನೂ ಎಫೆಕ್ಟಿವ್ ವೇ ಅಂತಂದರೆ ನಾವು ಯೂಸ್ ಮಾಡದೇ ಇರುವಂಥ ವೇಸ್ಟ್ ಫಾರ್ಮ್ ಲ್ಯಾಂಡಲ್ಲಿ ಸೋಲಾರ್ ಎನರ್ಜಿಯನ್ನು, ವಿಂಡ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಬಳಸ್ಕೊಳ್ಬೋದು. ಇದರಿಂದಾಗಿ ನಮ್ಮಲ್ಲಿರುವಂಥ ಲಿಮಿಟೆಡ್ ಲ್ಯಾಂಡ್ ರಿಸೋರ್ಸಸ್ಸನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಜೊತೆಗೆ ನಮ್ಮಲ್ಲಿರುವಂಥ ರಿನ್ಯೂವಬಲ್ ಎನರ್ಜಿ ಜನರೇಷನನ್ನು ಜಾಸ್ತಿ ಮಾಡ್ಕೊಂಡಂಗೆ ಆಗುತ್ತೆ. ಜೊತೆಗೆ ನಮ್ಮ ರೂರಲ್ ಏರಿಯಾಗೆ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಕೊಟ್ಟ ಹಾಗೆ ಆಗುತ್ತೆ. ಇದು ನಾಲ್ಕನೇ ಏರಿಯಾ ಆಯಿತು. ನಂತರ ಐದನೇ ಏರಿಯಾ ಇವರು ಹೇಳೋದು ಅಂತಂದರೆ ಫಾರ್ಮ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಸದ್ಯಕ್ಕೆ ಈಗ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಮೇಜರ್ ಪ್ರಾಬ್ಲಮ್ ಅಂತಂದರೆ ಸರಿಯಾದ ಬೆಲೆ ಸಿಗದೇ ಇರೋದು. ಸರಿಯಾದ ಬೆಲೆ ನಮ್ಮ ರೈತರಿಗೆ ಸಿಗಬೇಕು ಅಂತಂದರೆ ನಾವು ನಮ್ಮ ಬೆಳೆಗಳನ್ನು ಸರಿಯಾದ ಮಾರುಕಟ್ಟೆಗೆ ರೀಚ್ ಮಾಡಬೇಕು. ಸರಿಯಾದ ಮಾರುಕಟ್ಟೆಗೆ ರೀಚ್ ಮಾಡಬೇಕು ಅಂತಂದರೆ ಫಾರ್ಮ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅನ್ನೋವು ಇಂಪಾರ್ಟೆಂಟ್. ಆದ್ದರಿಂದ ಈ ಆರ್ಗನೈಸೇಷನ್ಸ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು. ನಂತರ ಆರನೇ ವಿಷಯ ಇವರು ಹೇಳೋದು ಅಂತಂದರೆ ಡೇಟಾ ವಿಷಯದಲ್ಲಿ. ಇವತ್ತು ಡೇಟಾ ಯಾಕೆ ಬೇಕು ಅಂತಂದರೆ ನಾವು ಅಗ್ರಿಕಲ್ಚರ್ ಸೆಕ್ಟರ್ಗೆ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ತರಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಮುಂದಿನ ವರ್ಷದ ಪ್ರೊಡಕ್ಟಿವಿಟಿ ಎಷ್ಟಿರಬಹುದು, ಮುಂದಿನ ವರ್ಷದ ಮಾನ್ಸೂನ್ ಎಷ್ಟರ ಮಟ್ಟಿಗೆ ಆಗಬಹುದು, ಇದರ ಮುಖಾಂತರವಾಗಿ ನಮ್ಮ ಜನತೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು, ಈ ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ ಆಗೋದು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಈಗ ಬೇಸಿಸ್ ಆಗಿ ನಿಂತಿರೋದು ಯಾವುದರ ಮೇಲೆ ಅಂತಂದರೆ ಡೇಟಾದ ಮೇಲೆ. ಆದ್ದರಿಂದ ಡೇಟಾದ ಮೇಲೆ ನಾವು ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕು. ಜೊತೆಗೆ ನಾವು ತರಬೇಕಾಗಿರುವಂಥ ಈ ಮಾರ್ಕೆಟ್ಗೆ ಆಗಿರ್ಬೋದು, ಸಾಯಿಲ್ ಮ್ಯಾಪಿಂಗ್ ಆಗಿರ್ಬೋದು, ಈ ಎಲ್ಲ ವಿಷಯಗಳಿಗೂ ನಮಗೆ ಬೇಕಾಗಿರೋದು ಅಂತಂದರೆ ಡೇಟಾ. ಈ ಡೇಟಾವನ್ನು ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಬೇಕಾಗಿರೋದು ಅಂತಂದರೆ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮು. ಯಾಕೆ ಅಂತಂದರೆ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿರುವಂಥ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕಾಗಿರ್ಬೋದು, ಪ್ರೋಸೆಸ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಅದನ್ನು ಎಫೆಕ್ಟಿವ್ ಯುಟಿಲೈಸೇಷನ್ಗೆ ಅಂತ ಕನ್ವರ್ಟ್ ಮಾಡಲಿಕ್ಕೆ ಅಂತ ನಮ್ಮಲ್ಲಿ ಯಾವುದೇ ಸಂಸ್ಥೆ ಇಲ್ಲ. ಆದ್ದರಿಂದ ಒಂದು ಸೆಂಟ್ರಲೈಸ್ ಇನ್ಸ್ಟಿಟ್ಯೂಷನನ್ನು ತರಬೇಕು ಅಂತ ಇಲ್ಲಿ ಲೇಖಕರ ಅಭಿಪ್ರಾಯ. ಜೊತೆಗೆ ನಾವು ಈ ಡೇಟಾದ ಮುಖಾಂತರವಾಗಿ ನಮ್ಮಲ್ಲಿರುವಂಥ ಸಬ್ಸಿಡಿ ರೆಜೈಮಲ್ಲಿರುವಂಥ ಡೈವರ್ಷನ್ ಆಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಇವೆಲ್ಲವನ್ನು ಕಡಿಮೆ ಮಾಡಬಹುದು ಅಂತ ಲೇಖಕರ ಅಭಿಪ್ರಾಯ. ಇದಾದ ನಂತರ ಇನ್ನೊಂದು ಮ್ಯಾಟರ್ ಇವರು ಹೇಳೋದು ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ಅಂದರೆ ಬಿಹೇವಿಯರಲ್ ಚೇಂಜಸ್ಸಲ್ಲಿ. ಇದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತಂದರೆ ನಮ್ಮ ರೈತರು ಎಷ್ಟು ಗೊಬ್ಬರವನ್ನು ನಮ್ಮ ಹೊಲಗಳಿಗೆ ಹಾಕಬೇಕು ಅನ್ನೋದನ್ನು ಕೂಡ ಅವರ ಬಿಹೇವಿಯರಿಂದ ಡಿಸೈಡ್ ಆಗುತ್ತೆ. ಎಷ್ಟು ಆ ಹೊಲಕ್ಕೆ ಬೇಕಾಗಿದೆ ಅನ್ನೋದು ಎರಡನೇ ಕೇಸ್ ಆಗುತ್ತೆ. ಆದರೆ ಪ್ರೈಮರಿಲಿ ಆ ರೈತನಿಗೆ ಎಷ್ಟು ನಾಲೆಡ್ಜ್ ಇದೆ, ಯಾವ ರೀತಿಯ ಬಿಹೇವಿಯರ್ ಆ ರೈತ ಹೊಂದಿದ್ದಾನೆ ಅನ್ನೋದ್ರ ಮೇಲೆ ನಮ್ಮ ರಿಸೋರ್ಸಸ್ ಯುಟಿಲೈಸೇಷನ್ ಅನ್ನೋದು ನಿಂತಿದೆ. ಆ ಕಾರಣದಿಂದಾಗಿ ನಮ್ಮ ರೈತರಲ್ಲಿ ಬಿಹೇವಿಯರಲ್ ಚೇಂಜಸ್ಸನ್ನು ತರಬೇಕಾಗಿದೆ. ಇದರ ಮೂಲಕವಾಗಿ ನಮ್ಮಲ್ಲಿ ಇರಿಗೇಷನ್, ಅದರಲ್ಲೂ ಮೈಕ್ರೋ ಇರಿಗೇಷನನ್ನು ಇಂಪ್ರೂವ್ ಮಾಡಬಹುದು. ಯಾಕೆಂದರೆ ನಮ್ಮ ರೈತರ ಮನಸ್ಸಲ್ಲಿ ಮೈಕ್ರೋ ಇರಿಗೇಷನ್ ಬಗ್ಗೆ ಒಳ್ಳೆಯ ಭಾವನೆ ಬರುವ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೆ ಆದರೆ ಮೈಕ್ರೋ ಇರಿಗೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ವಿಷಯದಲ್ಲಿ ಕೂಡ ನಾವು ಚೇಂಜಸ್ಸನ್ನು ತರಬಹುದು, ಆಪ್ಟಿಮೈಸೇಷನನ್ನು ಮಾಡಬಹುದು. ನಂತರವಾಗಿ ನಮ್ಮಲ್ಲಿರುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಇದು ಫ್ರಾಗ್ಮೆಂಟೆಡ್ ಆಗಿದೆ. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಅಂದರೆ ಗೌರ್ಮೆಂಟ್ ಮಾಡೋದು, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಖಾಸಗಿ ವಲಯ ಮಾಡೋದು, ಫಾರಿನ್ ಇನ್ವೆಸ್ಟ್ಮೆಂಟ್, ಇವೆಲ್ಲವೂ ಫ್ರಾಗ್ಮೆಂಟೆಡ್ ಆಗಿರೋದನ್ನು ಒಂದು ಕಡೆ ಕನ್ವರ್ಜ್ ಮಾಡಬೇಕಂದ್ರೆ ಕೂಡ ನಾವು ಬಿಹೇವಿಯರಲ್ ಚೇಂಜಸ್ಸನ್ನು ತರಬೇಕು. ಇದನ್ನೇ ನಮ್ಮ ಎಕನಾಮಿಕ್ ಸರ್ವೆ ಹೇಳೋದು. ಈ ರೀತಿಯಾಗಿ ಎಕನಾಮಿಕ್ ಸರ್ವೆಯ ಪಾಯಿಂಟನ್ನು ನೀವು ನಿಮ್ಮ ಆನ್ಸರ್ ಮಧ್ಯದಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಈ ಬಿಹೇವಿಯರಲ್ ಚೇಂಜಸ್ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ನಾಳೆಯ ದಿನ ನಿಮಗೆ ಎಕನಾಮಿಕ್ ಸರ್ವೆಯ ಈ ಬಿಹೇವಿಯರಲ್ ಚೇಂಜಸ್ ಮೇಲೆ ಇರುವಂಥ ಒಂದು ಚಾಪ್ಟರ್ನ ವಿಡಿಯೋ ಅಪ್ಲೋಡ್ ಆಗೋದಿದೆ, ಅದನ್ನು ನೀವು ವಾಚ್ ಮಾಡ್ಬೋದು. ನಂತರ ವಾಪಸ್ಸು ಈ ಆರ್ಟಿಕಲ್ಗೆ ಬರೋದಾದರೆ ಇವರು ಮಾತಾಡೋದು ಅಂತಂದರೆ ಇವತ್ತು ನಮ್ಮ ಎಕಾನಮಿಯಲ್ಲಿರುವಂಥ ಹಂಗರ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಮಾಲ್ನ್ಯೂಟ್ರಿಷನ್ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತಂದರೆ ಅಗ್ರಿಕಲ್ಚರ್ ಅನ್ನೋದು ಇಂಪಾರ್ಟೆಂಟು. ನಮಗೆ ಸರ್ವಿಸಸ್ ಮತ್ತು ಇಂಡಸ್ಟ್ರಿ ಎಕಾನಮಿಗೆ ಎಷ್ಟೇ ಇಂಪಾರ್ಟೆಂಟ್ ಆಗಿದ್ದರೂ ಕೂಡ ನಮ್ಮ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಏನಿದ್ದಾವೆ ಇವುಗಳಿಗೆ ಪರಿಹಾರ ಅನ್ನೋದು ಅಗ್ರಿಕಲ್ಚರ್ ಸೆಕ್ಟರಿಂದನೇ ಬರೋದಿದೆ. ಆ ಕಾರಣದಿಂದಾಗಿ ಅಗ್ರಿಕಲ್ಚರ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಜೊತೆಗೆ ಬ್ರಿಕ್ಸ್ ಕಂಟ್ರಿಗಳಿಂದ ನಮಗೆ ಒಂದು ಎಕ್ಸಾಂಪಲ್ ಸಿಗುತ್ತೆ. ಅದೇನು ಅಂತಂದರೆ ಬ್ರಿಕ್ಸ್ ನೇಷನ್ಗಳಲ್ಲಿ 1% ಅಗ್ರಿಕಲ್ಚರ್ ಗ್ರೋತ್ ಏನಾದರೂ ಆಗಿದ್ದೆ ಆದರೆ ಅದು ನಮ್ಮ ಎಕಾನಮಿಗೆ ಮತ್ತು ಸೊಸೈಟಿಗೆ ತರುವಂಥ ಬೆನಿಫಿಟ್ಸ್ ಏನಿದೆ ಈ ಬೆನಿಫಿಟ್ಸ್ ಅನ್ನೋದು ಸರ್ವಿಸಸ್ ಸೆಕ್ಟರ್ ಮತ್ತು ಇಂಡಸ್ಟ್ರಿ ಸೆಕ್ಟರಲ್ಲಿ ಆಗುವಂಥ ಗ್ರೋತ್ಗೆ ಕಂಪೇರ್ ಮಾಡಿಕೊಂಡಿದ್ದೆ ಆದರೆ 2-3 times ಜಾಸ್ತಿ ಇದೆ. ಇದರ ಅರ್ಥ ಅಗ್ರಿಕಲ್ಚರಲ್ ಗ್ರೋತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ಎಕ್ಸಾಂಪಲಿಂದ ಗೊತ್ತಾಯಿತು. ಇದರ ಜೊತೆಗೆ ಇವರು ಕೊನೆಗೆ ಕನ್ಕ್ಲೂಡ್ ಮಾಡೋದು ಅಂತಂದರೆ ನಾವು SDGಯನ್ನು ಅಚೀವ್ ಮಾಡಬೇಕು ಅಂತಂದರೆ ಅದರಲ್ಲೂ ಹಂಗರ್ ಆಗಿರ್ಬೋದು, ಪಾವರ್ಟಿ ಆಗಿರ್ಬೋದು, ಇವೆಲ್ಲವನ್ನು ನಾವು ಸಾಧನೆ ಮಾಡಬೇಕು ಅಂತಂದರೆ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ.
ಜೊತೆಗೆ ಇವರು ಹೇಳೋದು ಅಗ್ರಿಕಲ್ಚರ್ಗೆ ಇವತ್ತು ಬೇಕಾಗಿರೋದು ಪೇಷನ್ಸ್ ಕ್ಯಾಪಿಟಲ್ ಅಂತ. ಪೇಷನ್ಸ್ ಕ್ಯಾಪಿಟಲ್ ಅಂತಂದ್ರೆ ಯಾವ ಒಂದು ಬಂಡವಾಳ ಹೂಡಿಕೆ ತನಗೆ ಇಮ್ಮಿಡಿಯೇಟ್ಲಿ ರಿಟರ್ನ್ ಬರದೇ ಇದ್ರೂ ಕೂಡ ಲಾಂಗ್ ಟರ್ಮ್ ರಿಟರ್ನ್ಗೋಸ್ಕರ ಕಾಯ್ದುಕೊಂಡು ಕುಳಿತುಕೊಳ್ಳುವಂತ ತಾಳ್ಮೆಯನ್ನ ಹೊಂದಿದೆಯೋ ಆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಪೇಷನ್ಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಈ ರೀತಿಯ ಕ್ಯಾಪಿಟಲ್ ಅನ್ನ ನಮ್ಮ ಅಗ್ರಿಕಲ್ಚರ್ಗೆ ಇವತ್ತು ನಾವು ತರಬೇಕಾಗಿದೆ. ಇದಕ್ಕೋಸ್ಕರ ನಾವು ಇನ್ಸ್ಟಿಟ್ಯೂಷನ್ಗಳನ್ನ ತರಬೇಕು, ಬಿಸ್ನೆಸ್ ಮಾಡೆಲ್ಗಳನ್ನ ತರಬೇಕು, ಇನ್ನೊಂದಷ್ಟು ಪಾಲಿಸಿ ಇನಿಷಿಯೇಟಿವ್ಸ್ ಅನ್ನ ತರಬೇಕು ಅಂತ ಲೇಖಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಈ ಆರ್ಟಿಕಲ್ ಅನ್ನ ನಿಮ್ಗೆ ಇಷ್ಟು ಡೀಟೈಲ್ಡ್ ಆಗಿ ಹೇಳಿದ್ದು ಯಾಕೆ ಅಂತಂದ್ರೆ ಇದರಿಂದಾಗಿ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೆಲ್ ಯಾವ ರೀತಿ ಅಗ್ರಿಕಲ್ಚರ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಒಟ್ಟಾರೆಯಾಗಿ ನೀವು ಬರ್ಕೊಳ್ಬೇಕಾಗಿರುವಂತಹ ಪಾಯಿಂಟ್ಸ್ ಕೇವಲ ಈ 7 ಪಾಯಿಂಟ್ಗಳು ಮಾತ್ರನೇ. ಇಷ್ಟು ನಮ್ಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ ಪೇಜ್ ನಂಬರ್ 9 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಡ್ರಗ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ದಾರೆ. ಡ್ರಗ್ ಇಶ್ಯೂಸ್ ಅನ್ನೋದು ನಮಗೆ GS ಪೇಪರ್ 3 ಅಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಅಡಿಯಲ್ಲಿ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂಥ ಟಾಪಿಕ್ ಅಡಿಯಲ್ಲಿ ಬರುತ್ತೆ. ಇದರ ಬಗ್ಗೆ ಈಗಾಗಲೇ UPSC ಕ್ವೆಶನ್ ಅನ್ನ ಕೇಳಿದೆ. ಆದರೆ ಈ ಆರ್ಟಿಕಲ್ ಅಲ್ಲಿ ನಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ಪಾಯಿಂಟ್ಸ್ ಏನು ಅಷ್ಟಾಗಿ ಸಿಗೋದಿಲ್ಲ. ಆದರೆ ಒಂದು ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವಂತ ಪಾಯಿಂಟ್ ಬಗ್ಗೆ ಇವರು ಹೇಳಿದ್ದಾರೆ. ಅದೇನು ಅಂತಂದ್ರೆ ಕೇರಳದಲ್ಲಿ ಅಲುವಾ ಅನ್ನುವಂಥ ಟೌನ್ ಅಲ್ಲಿ ಈ ಡ್ರಗ್ ಇಶ್ಯೂಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ. ಇದರ ಹಿನ್ನೆಲೆಯಲ್ಲಿ ಪ್ರಿಲಿಮ್ಸ್ ಅಲ್ಲಿ ಯಾವ ರೀತಿ ಕ್ವೆಶನ್ ಅನ್ನ ಕೇಳಬಹುದು ಅಂತಂದ್ರೆ ಅಲುವಾ ಜೊತೆಗೆ ಇನ್ನೊಂದಷ್ಟು ಟೌನ್ಗಳ ಹೆಸರನ್ನ ಕೊಟ್ಟು ಈ ಟೌನ್ಗಳು ಯಾಕೆ ಸುದ್ದಿಯಲ್ಲಿದ್ವು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಈ ಟೌನ್ಗಳು ಡ್ರಗ್ ಇಶ್ಯೂ ವಿಷಯದಲ್ಲಿ ಸುದ್ದಿಯಲ್ಲಿದ್ವು ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಡ್ರಗ್ ಚಾಲೆಂಜ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ನೋಡೋದಾದ್ರೆ ಡ್ರಗ್ ಚಾಲೆಂಜ್ ಅನ್ನೋದು ಯಾವ ಯಾವ ಏರಿಯಾದಲ್ಲಿ ನಮ್ಗೆ ಇವತ್ತು ಸವಾಲಾಗಿದೆ ಅಂತಂದ್ರೆ ಮೊದಲಿಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ, ನಂತರ ಪಂಜಾಬ್ ಅಲ್ಲಿ, ಕರ್ನಾಟಕದಲ್ಲಿ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ, ಈ ಎಲ್ಲ ಏರಿಯಾಗಳಲ್ಲಿ ನಮಗೆ ಡ್ರಗ್ ಚಾಲೆಂಜ್ ಅನ್ನೋದು ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ಏನು, ಡ್ರಗ್ ಯಾಕೆ ಇವತ್ತು ನಮ್ಮಲ್ಲಿ ಇಷ್ಟೊಂದು ವೈಡ್ ಸ್ಪ್ರೆಡ್ ಆಗಿ ಯೂಸ್ ಆಗ್ತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣಗಳು ನಮಗೆ ವೇರಿಯಸ್ ಡೈಮೆನ್ಷನ್ ಅಲ್ಲಿ ಸಿಗ್ತವೆ. ಅದರಲ್ಲಿ ಮೊದಲನೆಯದಾಗಿ ಜಿಯೋಗ್ರಫಿಕಲ್ ಕಾರಣ ಕೂಡ ಇದೆ. ಜಿಯೋಗ್ರಫಿಕಲ್ ಕಾರಣ ಏನು ಅಂತಂದ್ರೆ ಈ ಚಿತ್ರವನ್ನೇ ನೀವು ನೋಡೋದಾದ್ರೆ ಇಂಡಿಯಾ ಅನ್ನೋದು ಎರಡು ಗೋಲ್ಡನ್ ಕ್ರೆಸೆಂಟ್ ಮತ್ತು ಗೋಲ್ಡನ್ ಟ್ರಯಾಂಗಲ್ ಅನ್ನುವಂತ ಏರಿಯಾಗಳ ಮಧ್ಯದಲ್ಲಿ ಸ್ಯಾಂಡ್ವಿಚ್ ಆಗಿದೆ. ಗೋಲ್ಡನ್ ಕ್ರೆಸೆಂಟ್ ಅಂತಂದ್ರೆ ಈ ಮೂರು ದೇಶಗಳನ್ನ ಒಳಗೊಂಡಿರುವಂತ ಏರಿಯಾ, ಅಂದ್ರೆ ಇರಾನ್, ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಅನ್ನ ಹೊಂದಿರುವಂತ ಏರಿಯಾ. ಈ ಏರಿಯಾದಲ್ಲಿ ಡ್ರಗ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಇಲ್ಲೀಗಲಿ ಅದನ್ನ ವ್ಯಾಪಾರಕ್ಕೆ ಕೂಡ ತಗೊಂಡು ಬರ್ತಾರೆ. ಇದರಿಂದಾಗಿಯೇ ನಮ್ಮ ಇಂಡಿಯಾದಲ್ಲಿ ಪಂಜಾಬ್ ಏರಿಯಾಕ್ಕೆ ಈ ಕ್ರೆಸೆಂಟ್ ಏರಿಯಾದಿಂದನೇ ಡ್ರಗ್ ಅನ್ನೋದು ಬರುತ್ತೆ. ಇದರಿಂದಾಗಿ ಪಂಜಾಬ್ ಏರಿಯಾದಲ್ಲಿ ಡ್ರಗ್ ಮಿನಾನ್ಸ್ ಅನ್ನೋದು ಜಾಸ್ತಿ ಇದೆ. ಇದರ ಜೊತೆಗೆ ಇನ್ನೊಂದು ಏರಿಯಾವನ್ನ ನೋಡಿದ್ದಾದ್ರೆ ಗೋಲ್ಡನ್ ಟ್ರಯಾಂಗಲ್ ಅನ್ನ ನೋಡಿ. ಇದು ನಮಗೆ ನಾರ್ತ್ ಈಸ್ಟರ್ನ್ ಏರಿಯಾಗೆ ಕಂಪೇರಿಟಿವ್ಲಿ ಹತ್ತಿರ ಇರೋದ್ರಿಂದ ನಾರ್ತ್ ಈಸ್ಟರ್ನ್ ಏರಿಯಾದಲ್ಲಿ ಡ್ರಗ್ ಮಿನಾನ್ಸ್ ಅನ್ನೋದು ಜಾಸ್ತಿ ಇದೆ. ಈ ಗೋಲ್ಡನ್ ಟ್ರಯಾಂಗಲ್ ಅಲ್ಲಿ ಬರುವಂತಹ ದೇಶಗಳು ಯಾವ್ಯಾವು ಅಂತಂದ್ರೆ ಥೈಲ್ಯಾಂಡ್, ಮ್ಯಾನ್ಮಾರ್, ಲಾವೋಸ್ ಮತ್ತು ವಿಯತ್ನಾಂ. ಈ ಚಿತ್ರ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಡ್ರಗ್ ಇಶ್ಯೂಸ್ ಆನ್ಸರ್ ಅನ್ನ ಬರೀತಿರ್ಬೇಕಾದ್ರೆ ಈ ಚಿತ್ರವನ್ನ ಬರಿಬಹುದು. ಜೊತೆಗೆ ಪ್ರಿಲಿಮ್ಸ್ ಅಲ್ಲಿ ನಮಗೆ ಗೋಲ್ಡನ್ ಕ್ರೆಸೆಂಟ್ ಅಲ್ಲಿ ಯಾವ ಯಾವ ದೇಶಗಳು ಬರ್ತವೆ, ಗೋಲ್ಡನ್ ಟ್ರಯಾಂಗಲ್ ಅಲ್ಲಿ ಯಾವ ಯಾವ ದೇಶಗಳು ಬರ್ತವೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಇದು ನೆನಪಿದ್ರೆ ನಿಮಗೆ ಸಾಕಾಗುತ್ತೆ. ನಂತರ ವಾಪಸ್ ಅನಾಲಿಸಿಸ್ಗೆ ಬರೋದಾದ್ರೆ ನಮಗೆ ಜಿಯೋಗ್ರಫಿಕಲ್ ಕಾರಣ ಏನು ಅಂತ ಗೊತ್ತಾಯ್ತು, ಜೊತೆಗೆ ಯಾಕೆ ಈ ಪರ್ಟಿಕ್ಯುಲರ್ ಏರಿಯಾಗಳಲ್ಲೇ ಡ್ರಗ್ ಚಾಲೆಂಜ್ ಅನ್ನೋದು ಜಾಸ್ತಿ ಇದೆ ಅನ್ನೋದಕ್ಕೆ ಈ ಜಿಯೋಗ್ರಫಿಕಲ್ ರೀಸನ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಾಯ್ತು. ನಂತರ ಸೋಷಿಯಲ್ ಕಾಸಸ್ ಅನ್ನ ನೋಡಿದ್ದೆ ಆದ್ರೆ ನಮ್ಮ ಸೊಸೈಟಿಯಲ್ಲಿ ಇವತ್ತು ಜಾಯಿಂಟ್ ಫ್ಯಾಮಿಲಿಯಿಂದ ನ್ಯೂಕ್ಲಿಯರ್ ಫ್ಯಾಮಿಲಿ ಕಡೆಗೆ ಹೋಗ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ಮಕ್ಕಳಿಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸಿಗ್ತಾ ಇದ್ದಂತ ಎಮೋಷನಲ್ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ. ಅಂತಂದ್ರೆ ನಮ್ಮ ಎಲ್ಡರ್ಸ್ ಆಗಿರ್ಬೋದು, ನಮ್ಮ ಅಜ್ಜ ಅಜ್ಜಿಯಂದಿರಾಗಿರ್ಬೋದು, ಇವರು ಕೊಡ್ತಿದ್ದಂತ ಎಮೋಷನಲ್ ಸಪೋರ್ಟ್ ಅನ್ನೋದು ಈ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ಇವರಿಗೆ ಎಮೋಷನಲಿ ಸಾಕಷ್ಟು ಸ್ಟ್ರೆಸ್ ಆಗೋದ್ರಿಂದ ಡ್ರಗ್ಗೆ ಇವರು ಅಡಿಕ್ಟ್ ಆಗುವಂತ ಸಾಧ್ಯತೆ ಇದೆ ಅಂತ. ಇದರ ಜೊತೆಗೆ ಸಾಕಷ್ಟು ಸೋಷಿಯಲ್ ರೀಸನ್ಸ್ ಅನ್ನೋ ನಮಗೆ ಬರ್ತವೆ. ಆದರೆ ಈ ಸೋಷಿಯಲ್ ಡೈಮೆನ್ಷನ್ ಅಡಿಯಲ್ಲಿ ಒಂದೆರಡು ಮೂರು ಪಾಯಿಂಟ್ ಅನ್ನ ಯಾವುದಾದ್ರೂ ನೀವು ಮೆನ್ಷನ್ ಮಾಡಿದ್ರು ಸಾಕಾಗುತ್ತೆ. ಇದು ಸೋಷಿಯಲ್ ಕಾಸಸ್ ಆಯ್ತು, ಯಾಕೆ ಡ್ರಗ್ ಚಾಲೆಂಜ್ ಅನ್ನೋದು ಜಾಸ್ತಿ ಆಗ್ತಿದೆ ಅಂತ. ನಂತರ ಇಕೊನಾಮಿಕಲ್ ಚಾಲೆಂಜ್ ಇದೆ. ಇದರ ಅಡಿಯಲ್ಲಿ ನೀವು ಒಂದು ಐರನಿಯನ್ನೇ ಹೇಳಬಹುದು. ಐರನಿ ಏನು ಅಂತಂದ್ರೆ ಒಂದು ಕಡೆ ಆದಾಯದ ಅಸಮಾನತೆ ಅನ್ನೋದು ಜಾಸ್ತಿ ಆಗ್ತಿದೆ, ಅಂದ್ರೆ ಇನ್ಇಕ್ವಾಲಿಟಿ ಅನ್ನೋದು ಜಾಸ್ತಿ ಆಗ್ತಿದೆ, ಬಡತನ ಜಾಸ್ತಿ ಆಗ್ತಿದೆ, ಉದ್ಯೋಗಗಳು ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ನಮ್ಮಲ್ಲಿರುವಂತ ಯೂತ್ಗಳು ಡ್ರಗ್ಗೆ ಅಡಿಕ್ಟ್ ಆಗ್ತಿದ್ದಾರೆ ಅಂತ. ಇದಕ್ಕೆ ಎಕ್ಸಾಂಪಲ್ ಆಗಿ ನೀವು ಪಂಜಾಬ್ ಅನ್ನೇ ಕೊಡಬಹುದು. ಪಂಜಾಬ್ ಏರಿಯಾದಲ್ಲಿ ಯಾರು ಕೂಲಿಕಾರರು ಅಂತಿದ್ದಾರೆ, ಲ್ಯಾಂಡ್ಲೆಸ್ ಲೇಬರ್ ಅಂತಿದ್ದಾರೆ, ಇವರೇ ಜಾಸ್ತಿ ಡ್ರಗ್ ಅಡಿಕ್ಷನ್ ಆಗಿರೋದು. ಇನ್ನೊಂದು ಕಡೆ ನಮ್ಮಲ್ಲಿ ಪ್ರಾಸ್ಪೆರಿಟಿ ಅನ್ನೋದು ಜಾಸ್ತಿಯಾಗಿ, ಅಂದ್ರೆ ನಮ್ಮ ತಲಾ ಆದಾಯ ಅನ್ನೋದು ಜಾಸ್ತಿಯಾಗಿ ಆ ಒಂದು ಆದಾಯವನ್ನ ನಮ್ಮ ಮಕ್ಕಳ ಕೈಯಲ್ಲಿ ನಾವು ಕೊಡ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಎಂಜಾಯ್ಮೆಂಟ್ಗೆ ಅವೆನ್ಯೂಸ್ ಅಂತ ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ಅವರು ಎಕ್ಸ್ಟ್ರಾ ಇರುವಂತ ಪಾಕೆಟ್ ಮನಿಯನ್ನ ಡ್ರಗ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಪಾರ್ಟಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದನ್ನ ಕೂಡ ನೀವು ಬರಿಬಹುದು. ಅಂತಂದ್ರೆ ನಮ್ಮಲ್ಲಿ ಆದಾಯ ಜಾಸ್ತಿ ಆಗಿರೋದ್ರಿಂದನೂ ಕೂಡ ಡ್ರಗ್ ಚಾಲೆಂಜ್ ಅನ್ನೋದು ಜಾಸ್ತಿ ಆಗ್ತಿದೆ ಅಂತ. ಈ ಒಂದು ಐರನಿಯನ್ನ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ ಎಕನಾಮಿಕಲ್ ಅನ್ನುವಂಥ ಡೈಮೆನ್ಷನ್ ಅಡಿಯಲ್ಲಿ.
ನಂತರ ಪೊಲಿಟಿಕಲ್ ಡೈಮೆನ್ಷನ್ ಬರುತ್ತೆ. ಇದರ ಅಡಿಯಲ್ಲಿ ನೀವು ಏನು ಹೇಳ್ಬೋದು ಅಂತಂದ್ರೆ, ಪಂಜಾಬ್ ಮತ್ತಿತರ ಏರಿಯಾಗಳಲ್ಲಿ ಎಂಪಿ ಎಂಎಲ್ಎಗಳೇ ನೆಕ್ಸಸ್ ಅನ್ನ ಮಾಡಿಕೊಂಡು ಡ್ರಗ್ ಸಪ್ಲೈ ಅನ್ನ ಮಾಡ್ತಿದ್ದಾರೆ ಅಂತ. ಇದು ನಮಗೆ ಪೊಲಿಟಿಕಲ್ ಡೈಮೆನ್ಷನ್ ಆಯಿತು. ನಂತರ ನಮಗೆ ಕಲ್ಚರಲ್ ಡೈಮೆನ್ಷನ್ ಕೂಡ ಬರುತ್ತೆ. ಕಲ್ಚರಲ್ ಡೈಮೆನ್ಷನ್ ಅಂತಂದ್ರೆ, ಹಲವಾರು ಟ್ರೈಬಲ್ ಗ್ರೂಪ್ಗಳಲ್ಲಿ ಡ್ರಗ್ಸ್ ಅನ್ನ ಯೂಸ್ ಮಾಡೋದೇ ತಮ್ಮ ಕಲ್ಚರ್ ಆಗಿರುತ್ತೆ. ಅವರ ಸೆಲೆಬ್ರೇಷನ್ಗಳಲ್ಲಿ, ಫೆಸ್ಟಿವಲ್ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಅವರು ಡ್ರಗ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದು ಕಲ್ಚರಲ್ ಫ್ಯಾಕ್ಟರ್ ಆಗುತ್ತೆ. ಈ ರೀತಿಯಾಗಿ ನೀವು ಹಲವಾರು ಡೈಮೆನ್ಷನ್ ಅನ್ನ ತಗೊಂಡು ಬರೋದ್ರ ಮೂಲಕವಾಗಿ ನಿಮ್ಮ ಆನ್ಸರ್ ಅನ್ನ ಒಂದು ವ್ಯಾಲ್ಯೂ ಆಡೆಡ್ ಆನ್ಸರ್ ಆಗಿ ಮಾಡಬಹುದು. ಇದು ಡ್ರಗ್ ಚಾಲೆಂಜ್ಗೆ ನಾನು ಯಾಕೆ ಕೊಟ್ಟೆ ಅಂತಂದ್ರೆ, ನಿಮಗೆ ಒಂದು ಜನರಲ್ ಟಾಪಿಕ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಈ ಡ್ರಗ್ ಚಾಲೆಂಜ್ ಅನ್ನೇ ತಗೊಂಡಾಗ ಸಾಕಷ್ಟು ಪಾಯಿಂಟ್ಗಳು ಇರ್ತವೆ. ಇವುಗಳನ್ನ ಈ ರೀತಿಯಾಗಿ ಡೈಮೆನ್ಷನ್ ಮಾಡೋದ್ರ ಮೂಲಕವಾಗಿ ನೀವು ಬಾಸ್ಕೆಟ್ ಅನ್ನ ಮಾಡಿದ್ದೆ ಆದ್ರೆ ನಿಮ್ಮ ಆನ್ಸರ್ ಅನ್ನೋದು ತುಂಬಾ ಅರೇಂಜ್ಡ್ ಆಗಿ ಕಾಣುತ್ತೆ. ಇದರಿಂದ ಅಂಕಗಳು ಜಾಸ್ತಿ ಸಿಗುತ್ತೆ. ನಂತರ ಡ್ರಗ್ ಇಶ್ಯೂಗೆ ವಾಪಸ್ ಬರೋದಾದ್ರೆ, ಇಂಡಿಯಾದಲ್ಲಿ ಯಾವ ಯಾವ ಎಫರ್ಟ್ಸ್ ಅನ್ನ ನಾವು ತಗೊಂಡಿದ್ದೀವಿ ಈ ಡ್ರಗ್ ಚಾಲೆಂಜ್ ಇಂದ ಹೊರಗೆ ಬರಲಿಕ್ಕೆ ಅಂತಂದ್ರೆ, ನಾವು ಈಗಾಗಲೇ ಒಂದು ಕಾನೂನನ್ನ ತಗೊಂಡು ಬಂದಿದ್ದೀವಿ. ಅದ್ಯಾವುದು ಅಂತಂದ್ರೆ, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಆಕ್ಟ್ ಅಂತ 1985. ಈ ಕಾನೂನನ್ನ ನೀವು ವೇ ಫಾರ್ವರ್ಡ್ ಅಲ್ಲಿ ಮೆನ್ಷನ್ ಮಾಡಬಹುದು. ಇದರ ಜೊತೆಗೆ ಇಂಡಿಯಾ ಸಾಕಷ್ಟು ಕನ್ವೆನ್ಷನ್ಸ್ಗೆ ಸಿಗ್ನೇಟ್ರಿ ಆಗಿದೆ. ಅದರಲ್ಲಿ ಒಂದೆರಡನ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ ಆನ್ಸರ್ ಅಲ್ಲಿ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ನಾಲ್ಕು ಕನ್ವೆನ್ಷನ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಮೊದಲನೆಯದು ಅಂತಂದ್ರೆ, ಯುಎನ್ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ ಅಂತ. ಇದಕ್ಕೆ ಕೂಡ ಇಂಡಿಯಾ ಸಿಗ್ನೇಟ್ರಿ. ನಂತರ ಯುಎನ್ ಕನ್ವೆನ್ಷನ್ ಆನ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಅಂತ. ನಂತರ ಯುಎನ್ ಕನ್ವೆನ್ಷನ್ ಎಗೇನ್ಸ್ಟ್ ಇಲ್ಲಿಸಿಟ್ ಟ್ರಾಫಿಕಿಂಗ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಅಂತ. ನಂತರ ಇತ್ತೀಚೆಗೆ ಬಂದಂತದ್ದು ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ ಕನ್ವೆನ್ಷನ್ ಅಂತ. ಈ ನಾಲ್ಕು ಕನ್ವೆನ್ಷನ್ಗಳಿಗೆ ಇಂಡಿಯಾ ಸಿಗ್ನೇಟ್ರಿ ಆಗಿದೆ. ಇಷ್ಟು ನಿಮಗೆ ನೆನಪಿದ್ದಿದ್ದೆ ಆದರೆ, ಕ್ವೆಶನ್ ಡೈರೆಕ್ಟ್ಲಿ ಇಂಡಿಯಾ ಯಾವ ಯಾವ ಎಫರ್ಟ್ ಅನ್ನ ತಗೊಂಡಿದೆ ಅಂತ ಬಂದಾಗ ಇವೆಲ್ಲವನ್ನ ಬರೀಲಿಕ್ಕೆ ಆಗುತ್ತೆ. ಇಲ್ಲ, ನಿಮ್ಮ ಡ್ರಗ್ ಇಶ್ಯೂಸ್ ಅಲ್ಲಿ ಜನರಲ್ ಆಗಿರುವಂತಹ ಕ್ವೆಶನ್ ಬಂದಿದ್ದೆ ಆದರೆ ಎಫರ್ಟ್ ಅನ್ನ ಕೇಳಿಲ್ಲ ಅಂದ್ರೂ ಕೂಡ ವೇ ಫಾರ್ವರ್ಡ್ ಅಲ್ಲಿ ಈಗಾಗಲೇ ಗವರ್ನಮೆಂಟ್ ಯಾವ್ಯಾವ ಎಫರ್ಟ್ ಅನ್ನ ತಗೊಂಡಿದೆ ಅಂತ ಒಂದೆರಡನ್ನ ಮೆನ್ಷನ್ ಮಾಡಿದ್ರೆ ಸಾಕಾಗುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ಸೆಕ್ಯೂರಿಟಿ ಇಶ್ಯೂಸ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, ಈ ಆರ್ಟಿಕಲ್ ಅಲ್ಲಿ ಒಂದು ಸಂಸ್ಥೆ ಹೇಳ್ತಾ ಇದೆ, ನಮ್ಮ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ, ಮೇಕ್ ಇನ್ ಇಂಡಿಯಾ ಇನ್ ಡಿಫೆನ್ಸ್ ಅಂತ ನಾವೇನು ತಂದಿದ್ದೀವಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ, ನಾವು ಒಂದು ಫಿನಾನ್ಸ್ ಕಾರ್ಪೊರೇಷನ್ ಅನ್ನ ತರಬೇಕಾಗಿದೆ ಡಿಫೆನ್ಸ್ ಸೆಕ್ಟರಿಗೆ ಅಂತಾನೆ ಒಂದು ಸೆಪರೇಟ್ ಆಗಿ ಅಂತ ಹೇಳ್ತಿದೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಅನ್ನ ನೋಡೋದಾದ್ರೆ, ಇಲ್ಲಿ ಮಾತಾಡ್ತಿರುವಂತಹ ಸಂಸ್ಥೆ ಯಾವುದು ಅಂತಂದ್ರೆ, ಏರೋನಾಟಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ. ಈ ಒಂದು ಸಂಸ್ಥೆ ಈಗಾಗಲೇ 70 ವರ್ಷ ಹಳೆಯದು. ಇದರ ಒಳಗೆ ಯಾರ್ಯಾರು ಇರ್ತಾರೆ ಅಂತಂದ್ರೆ, ಏರೋನಾಟಿಕ್ಸ್ ಪ್ರೊಫೆಷನಲ್ಸ್ ಗಳಿರ್ತಾರೆ, ಏವಿಯೇಷನ್ ಪ್ರೊಫೆಷನಲ್ ಗಳಿರ್ತಾರೆ, ಜೊತೆಗೆ ಡಿಫೆನ್ಸ್ ಸೆಕ್ಟರ್ ಒಂದಷ್ಟು ಪ್ರೊಫೆಷನಲ್ಸ್ ಕೂಡ ಇರ್ತಾರೆ. ಇವರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ, ಅದರಲ್ಲೂ ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ, ನಾವು ಅದಕ್ಕೆ ಅಂತ ಸೆಪರೇಟ್ ಫಿನಾನ್ಸ್ ಕಾರ್ಪೊರೇಷನ್ ಅನ್ನ ತರಬೇಕಾಗಿದೆ. ಇದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಸಿಗುವಂತ ಒಂದು ಫ್ಯಾಕ್ಟ್ ಅಂತಂದ್ರೆ, ಸಿಪ್ರಿ ಅನ್ನುವಂತ ಒಂದು ಸಂಸ್ಥೆ ಒಂದು ಫ್ಯಾಕ್ಟ್ ಅನ್ನ ಕೊಡುತ್ತೆ. ಅದೇನು ಅಂತಂದ್ರೆ, ಪ್ರಪಂಚದಲ್ಲೇ ರಕ್ಷಣಾ ವಲಯಕ್ಕೋಸ್ಕರ ನಾವೇನು ಆಮದುವನ್ನ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಡಿಫೆನ್ಸ್ ಇಂಪೋರ್ಟ್ ಅಂತ ಏನು ಮಾಡ್ಕೊಳ್ತಾ ಇದೀವಿ, ಇವುಗಳನ್ನ ಅತಿ ಹೆಚ್ಚು ಯಾರು ಮಾಡ್ಕೊಳ್ತಾರೆ ಅಂತ ಲಿಸ್ಟ್ ಅನ್ನ ಮಾಡಿದ್ದೆ ಆದ್ರೆ, ಎರಡನೇ ಅತಿ ದೊಡ್ಡ ದೇಶ ಇಂಡಿಯಾ ಆಗಿದೆ ಅಂತ. ಇಷ್ಟೊಂದು ಇಂಪೋರ್ಟ್ ಅನ್ನ ನಾವು ಮಾಡ್ಕೊಳ್ತಾ ಇರೋದ್ರಿಂದ, ಒಂದು ನಮ್ಮ ಸೆಕ್ಯೂರಿಟಿಯನ್ನ ನಾವು ಚಾಲೆಂಜ್ ಮಾಡ್ತಾ ಇದೀವಿ ಅಂತಂದ್ರೆ, ಬೇರೆ ದೇಶಗಳು ಪ್ರೊಡ್ಯೂಸ್ ಮಾಡ್ತಿರುವಂತಹ ಸಾಧನಗಳನ್ನ ಬಳಸೋದ್ರ ಮೂಲಕವಾಗಿ ನಮ್ಮ ಸೆಕ್ಯೂರಿಟಿಗೆ ನಾವೇ ಒಂದು ಹಾನಿಯನ್ನ ಮಾಡ್ದಂಗೆ ಆಗ್ತಿದೆ. ಆ ಸಾಧನಗಳನ್ನ ಯಾವ ಸಮಯದಲ್ಲಿ ಬೇಕಾದರೂ ಅದನ್ನ ಪ್ರೊಡ್ಯೂಸ್ ಮಾಡಿರುವಂತಹ ಕಂಟ್ರಿ ಕಂಟ್ರೋಲ್ಗೆ ತಗೊಳ್ಬಹುದು. ಅದರ ಸಾಫ್ಟ್ವೇರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆ ದೇಶಕ್ಕೆ ಗೊತ್ತಿರೋದ್ರಿಂದ ಆ ಸಾಧನಗಳು ಯಾವಾಗ ಬೇಕಾದರೂ ನಮಗೆ ಕೈ ಕೊಡಬಹುದು. ಇದರಿಂದಾಗಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಯನ್ನು ನಾವು ಕಂಪ್ಲೀಟ್ ಆಗಿ ಎನ್ಶೋರ್ ಮಾಡ್ದಂಗೆ ಆಗ್ತಾ ಇಲ್ಲ ಈ ಇಂಪೋರ್ಟ್ ವಿಷಯದಿಂದಾಗಿ. ಇದರ ಜೊತೆಗೆ ನಮ್ಮಲ್ಲಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಸಾಕಷ್ಟು ಫೋರೆಕ್ಸ್ ಅನ್ನ ಕೇವಲ ಡಿಫೆನ್ಸ್ ಇಂಪೋರ್ಟ್ಗೆ ನಾವು ಖರ್ಚು ಮಾಡ್ತಾ ಇದೀವಿ. ಆದ್ದರಿಂದ ಫೋರೆಕ್ಸ್ ಅನ್ನ ನಾವು ಸೇವ್ ಮಾಡಬೇಕು ಅಂತಂದ್ರೆ, ನ್ಯಾಷನಲ್ ಸೆಕ್ಯೂರಿಟಿಯನ್ನ ಎನ್ಹಾನ್ಸ್ ಮಾಡಬೇಕು ಅಂತಂದ್ರೆ, ನಾವು ಒಂದು ಗ್ಲೋಬಲ್ ಪವರ್ ಆಗಿ ಎಮರ್ಜ್ ಆಗಬೇಕು ಅಂತಂದ್ರೆ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಇಂಡಿಜಿನಿಯಸ್ಲಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ಹೇಳ್ತಾ ಇರೋದು ಅಂತಂದ್ರೆ, ನಾವು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡಬೇಕು ಅಂತಂದ್ರೆ, ಡಿಫೆನ್ಸ್ ಫಿನಾನ್ಸ್ ಕಾರ್ಪೊರೇಷನ್ ಅನ್ನ ತರಬೇಕು ಅಂತ. ಈಗಾಗಲೇ ನಮ್ಮಲ್ಲಿ ನಾವು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಡಿಫೆನ್ಸ್ ಕಾರಿಡಾರ್ಗಳನ್ನು ತರಬೇಕು ಅಂತ ನಮ್ಮ ಪಾಲಿಸಿಯಲ್ಲಿ ಹೇಳಿದ್ದೀವಿ. ಎಲ್ಲಿ ಅಂತಂದರೆ, ಒಂದು ತಮಿಳ್ನಾಡಲ್ಲಿ ಒಂದು ಕಾರಿಡಾರನ್ನು ತರಬೇಕು, ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಒಂದು ಕಾರಿಡಾರನ್ನು ತರಬೇಕು ಅಂತ. ಈ ಪಾಯಿಂಟ್ ನಿಮಗೆ ಪ್ರಿಲಿಮ್ಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಡಿಫೆನ್ಸ್ ಕಾರಿಡಾರ್ಗಳನ್ನು ಎಲ್ಲಿ ತರಬೇಕು ಅಂತ ಪ್ರಪೋಸ್ ಮಾಡಿದ್ದೀವಿ ಅಂತ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ.
ನಂತರ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ವಾಪಸ್ಸು ಬರೋದಾದರೆ, ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಗ್ರೋತ್ ಇನ್ ಡಿಫೆನ್ಸನ್ನು ತಗೊಂಡಿದ್ದೆ ಆದರೆ ನಮಗೆ ಮೇಜರ್ ಸವಾಲು ಏನಾಗುತ್ತೆ ಅಂತಂದರೆ ಫಿನಾನ್ಷಿಯಲ್ ನೀಡ್ಸು. ಯಾಕೆ ಅಂತಂದರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಿಗೆ ಬೇಕಾಗಿರುವಂಥ ಸಂಪನ್ಮೂಲಗಳು ನಮಗೆ ಸಿಗ್ತಾ ಇಲ್ಲ. ಅದರಲ್ಲೂ ಇವರು ಒಂದು ಎಸ್ಟಿಮೇಟನ್ನು ಹೇಳ್ತಾರೆ, ಮುಂದಿನ 7 ವರ್ಷಗಳಲ್ಲಿ ನಮಗೆ ಬೇಕಾಗಿರುವ ಸಂಪನ್ಮೂಲಗಳು ಡಿಫೆನ್ಸ್ ವಿಷಯದಲ್ಲೇ ಎಷ್ಟು ಅಂತಂದರೆ 1.5 ಲಕ್ಷ ಕೋಟಿ ಆಗಿದೆ. ನಾವು ಇಷ್ಟೊಂದು ಫಿನಾನ್ಷಿಯಲ್ ರಿಸೋರ್ಸಸ್ಸನ್ನು ಮೊಬಿಲೈಸ್ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಂಸ್ಥೆಯನ್ನು ತರಬೇಕಾಗತ್ತೆ. ಅದೇ ನಮಗೆ ಇಲ್ಲಿ ಇವರು ಸಜೆಸ್ಟ್ ಮಾಡ್ತಾ ಇರೋದು ಇಂಡಿಯನ್ ಡಿಫೆನ್ಸ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ. ಈ ರೀತಿಯಾದಂಥ ಫಿನಾನ್ಸ್ ಕಾರ್ಪೊರೇಷನನ್ನು ನಾವು ಬೇರೆ ಯಾವುದಾದ್ರೂ ಸೆಕ್ಟರಲ್ಲಿ ತಂದಿದ್ದೀವಾ ಅಂತ ನೋಡೋದಾದರೆ ರೈಲ್ವೆಯಲ್ಲಿ ಒಂದು ಸೆಪರೇಟ್ ಕಾರ್ಪೊರೇಷನನ್ನು ತಂದಿದ್ದೀವಿ. ಯಾವಾಗ ಅಂತಂದರೆ 1987. ಇದರ ಮೂಲಕವಾಗಿ ನಮ್ಮ ರೈಲ್ವೆ ಸೆಕ್ಟರ್ಗೆ ಬೇಕಾಗಿರುವಂಥ ಫಿನಾನ್ಷಿಯಲ್ ರಿಸೋರ್ಸಸ್ಸನ್ನು ಲೋ ಕಾಸ್ಟಲ್ಲಿ ನಮ್ಮ ಕೈಲಿ ಮೊಬಿಲೈಸ್ ಮಾಡಲಿಕ್ಕೆ ಆಗ್ತಿದೆ. ಎಲ್ಲಿಂದ ಇವರು ಇಷ್ಟು ಲೋ ಕಾಸ್ಟಲ್ಲಿ ಮೊಬಿಲೈಸ್ ಮಾಡ್ಕೊಂಡು ತೊಗೊಂಡು ಬರ್ತಿದ್ದಾರೆ ಅಂತಂದರೆ ಬಾಂಡ್ ಮಾರ್ಕೆಟಿಂದ ತರ್ತಿದ್ದಾರೆ, ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ತರ್ತಿದ್ದಾರೆ. ಇತ್ತೀಚೆಗೆ ಇವರು ಇಂಟರ್ನ್ಯಾಷನಲ್ ಬಾಂಡ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ರೀತಿಯಾಗಿ ನಾವು ಹೊಸ ವೇಗಳನ್ನು ಇನೋವೇಟ್ ಮಾಡಬೇಕು ಅಂತಂದರೆ ನಮಗೆ ಒಂದು ಕಾರ್ಪೊರೇಷನ್ ಬೇಕಾಗಿದೆ ಅನ್ನೋದು ಇಲ್ಲಿರುವವರ ಅಭಿಪ್ರಾಯ. ಇದರ ಜೊತೆಗೆ ಇವರು ಹೇಳ್ತಿದ್ದಾರೆ, ನಮ್ಮಲ್ಲಿ ಡೊಮೆಸ್ಟಿಕ್ ಆಪರ್ಚುನಿಟೀಸ್ ಅನ್ನೋವು ಜಾಸ್ತಿ ಇದ್ದಾವೆ. ಯಾಕೆ ಅಂತಂದರೆ ಗೌರ್ಮೆಂಟ್ ಇತ್ತೀಚೆಗೆ ಫೋಕಸ್ ಮಾಡಿರುವಂಥ ಉಡಾನ್ ಮತ್ತಿತರ ಸ್ಕೀಮ್ಗಳ ಮುಖಾಂತರವಾಗಿ ಡೊಮೆಸ್ಟಿಕ್ ಏವಿಯೇಷನ್ ಸೆಕ್ಟರ್ ಅನ್ನೋದು ಬೆಳವಣಿಗೆಯನ್ನು ಹೊಂದುವಂಥ ಸಾಧ್ಯತೆ ಇದೆ. ಇದರ ಹಿನ್ನೆಲೆಯಲ್ಲಿ ಏವಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಕೂಡ ಜಾಸ್ತಿ ಮಾಡಬೇಕು ಅಂತಂದರೆ ಈ ಕಾರ್ಪೊರೇಷನ್ ಅನ್ನು ಅವಶ್ಯಕತೆ ಇದೆ ಅಂತ ಈ ಆರ್ಟಿಕಲಲ್ಲಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಮಗೆ ಸಿಕ್ಕಿರೋದು ಅಂತಂದರೆ ನಮ್ಮಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಏವಿಯೇಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಫಿನಾನ್ಸ್ ಅನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ರೈಲ್ವೆಯಲ್ಲಿ ನಾವು ಮಾಡಿರುವ ರೀತಿಯಲ್ಲಿ ಸೆಪರೇಟ್ ಫಿನಾನ್ಸ್ ಕಾರ್ಪೊರೇಷನ್ ಅನ್ನು ತರಬೇಕು ಅಂತ ನೀವು ನೋಟ್ ಡೌನ್ ಮಾಡಿಕೊಂಡ್ರೆ ಸಾಕು. ನಂತರ ನಾವು ಕ್ವೆಶನ್ಸ್ಗೆ ಬರೋದಾದರೆ ನಿನ್ನೆಯ ದಿನ ಕೇಳಿದಂಥ ಕ್ವೆಶನು ಕುಸುಮ್ ಸ್ಕೀಮ್ ಬಗ್ಗೆ ಇದೆ. ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಸ್ಕೀಮಿನ ಏಮ್ ಏನು ಅಂತಂದರೆ ಸೋಲಾರ್ ಪಂಪ್ಗಳನ್ನು ಫಾರ್ಮರ್ಸ್ಗೆ ಕೊಡುವುದು ಅಂತ. ಇದು ಕರೆಕ್ಟು. ಆದರೆ ಈ ಸ್ಟೇಟ್ಮೆಂಟಿನ ಕೊನೆಯ ಪದ ಏನಿದೆ, ಫ್ರೀ ಆಫ್ ಕಾಸ್ಟ್ ಅಂತ, ಇದು ತಪ್ಪಾಗತ್ತೆ. ಯಾಕೆಂತಂದರೆ ನಾವು ಕುಸುಮ್ ಸ್ಕೀಮ್ ಅಡಿಯಲ್ಲಿ ನೋಡಿದ್ವಿ 60% ಮಾತ್ರನೇ ಗೌರ್ಮೆಂಟ್ ಕೊಡುತ್ತೆ ಅಂತ. ಈ 60%ಅಲ್ಲಿ 30% ಸೆಂಟರ್ ಕೊಡುತ್ತೆ, 30% ಸ್ಟೇಟ್ ಕೊಡುತ್ತೆ ಅಂತ. ಉಳಿದಿರುವಂಥ 40% ಏನಿದೆ ಅದನ್ನು 30% ಬ್ಯಾಂಕ್ ಲೋನ್ ರೂಪದಲ್ಲಿ ತಗೊಳ್ಬೋದು, ಉಳಿದಿರುವಂಥ 10% ಡೌನ್ ಪೇಮೆಂಟ್ ಫಾರ್ಮರ್ಸೇ ಕೊಡಬೇಕು ಅಂತ ನೋಡಿದ್ವಿ. ಆದ್ದರಿಂದ ಇದು ಫ್ರೀ ಆಫ್ ಕಾಸ್ಟ್ ಅಲ್ಲ, ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಈ ಮೊದಲನೇ ಸ್ಟೇಟ್ಮೆಂಟ್ ಅನ್ನು ತೆಗೆದಿದ್ದೆ ಆದರೆ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ 2 and 3 D ಅಂತ. ಆದರೂ ಉಳಿದಿರುವ 2 ಸ್ಟೇಟ್ಮೆಂಟ್ ಅನ್ನು ಒಮ್ಮೆ ನೋಡೋದಾದ್ರೆ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಇಲ್ಲಿ ಕಾಂಟ್ರಿಬ್ಯೂಷನ್ ಸೆಂಟರ್ ಮತ್ತೆ ಸ್ಟೇಟ್ ಇಬ್ಬರೂ ಕೊಡ್ತಾರೆ ಅಂತ. ಅದು ಕರೆಕ್ಟ್. ನಂತರ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಈ ಸೋಲಾರ್ ಪಂಪ್ಗಳ ಮುಖಾಂತರವಾಗಿ ಎಕ್ಸೆಸ್ ಎನರ್ಜಿ ನಾವೇನು ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು ಡಿಸ್ಕಾಮ್ಗಳಿಗೆ ಸಪ್ಲೈ ಮಾಡ್ತೀವಿ ಅಂತ. ಇದು ಕೂಡ ಕರೆಕ್ಟ್. ಯಾಕೆ ಅಂತಂದರೆ ಗ್ರಿಡ್ ಕನೆಕ್ಷನ್ ಅನ್ನು ಕೊಡೋದ್ರ ಮೂಲಕವಾಗಿ ಈ ಪಂಪ್ಗಳು ಪ್ರೊಡ್ಯೂಸ್ ಮಾಡುವಂಥ ಎಕ್ಸ್ಟ್ರಾ ಎನರ್ಜಿಯನ್ನು ಈ ಗ್ರಿಡ್ಗೆ ಫಾರ್ಮರ್ಸ್ ಸಪ್ಲೈ ಮಾಡ್ತಾರೆ ಅಂತ. ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ಆನ್ಸರ್ ಕರೆಕ್ಟ್ ಆಗುತ್ತೆ. ನಂತರ ಎರಡನೇ ಕ್ವೆಶನ್ ನಾವು ನಿನ್ನೆ ಕೇಳಿದ್ದು ಅಂತಂದರೆ ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಅನ್ನೋದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದು ಫ್ಯೂಚರ್ ಅರ್ಥ್ ಅಂತ. ಆದ್ದರಿಂದ ಆನ್ಸರ್ ಬಿ ಆಗುತ್ತೆ. ನಂತರ ಮೂರನೇ ಕ್ವೆಶನ್ ಅಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ. ಇದಕ್ಕೆ ಉತ್ತರ ಬಂದು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಅಂತ. ನೀವು ನೆನ್ಪಿಟ್ಕೊಳ್ಬೇಕು, ಇದುವರೆಗೂ ನಮ್ಮಲ್ಲಿರುವಂಥ ಮೇಜರ್ ಇಂಡೆಕ್ಸ್ ಏನಿದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರ್ಬೋದು, ರೂಲ್ ಆಫ್ ಲಾ ಇಂಡೆಕ್ಸ್ ಆಗಿರ್ಬೋದು, ಇವೆಲ್ಲವನ್ನು ಈಗಾಗಲೇ UPSC ಪ್ರಿಲಿಮ್ಸಲ್ಲಿ ಕೇಳಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಂಡೆಕ್ಸ್ ಅಂತಂದರೆ ಈ ಇಂಡೆಕ್ಸೇ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸು. ಇದು ಮುಂದಿನ ವರ್ಷದಲ್ಲಿ ಪ್ರಿಲಿಮ್ಸ್ ಕ್ವೆಶನ್ ಆಗುವಂಥ ಸಾಧ್ಯತೆ ಅತಿ ಹೆಚ್ಚು ಇದೆ. ಆದ್ದರಿಂದ ಈಗಲೇ ನೀವು ಮನನ ಮಾಡಿಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥ ಈಸಿ ಆಪ್ಷನ್ಸ್ಗಳ ರೀತಿಯಲ್ಲಿ ಅಲ್ಲಿ ಕೊಟ್ಟಿರೋದಿಲ್ಲ. ಪ್ರಿಲಿಮ್ಸ್ ಹಾಲಲ್ಲಿ ಕುತ್ಕೊಂಡಾಗ ಆಪ್ಷನ್ಸನ್ನು ನೋಡಿದ್ರೆ ಕನ್ಫ್ಯೂಷನ್ ಆಗುವಂಥ ಆಪ್ಷನ್ಸನ್ನೇ ಕೊಟ್ಟಿರ್ತಾರೆ. ಆದ್ದರಿಂದ ಈಗಲೇ ನೀವು ಮನನ ಮಾಡಿಕೊಳ್ಬೇಕು, ಈ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಕೊಡುತ್ತೆ ಅಂತ. ನಂತರ ನಾಲ್ಕನೇ ಕ್ವೆಶನು, ಬಿಮಲ್ ಜನರಲ್ ಕಮಿಟಿ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವುದರ ರಿಲೇಟೆಡ್ ಅಂತ. ಇದಕ್ಕೆ ಸರಿ ಉತ್ತರ ಬಂದು ಟ್ರಾನ್ಸ್ಫರ್ ಆಫ್ RBI ರಿಸರ್ವ್ ಟು ಗವರ್ನಮೆಂಟ್. ಆನ್ಸರ್ ಸಿ ಆಗುತ್ತೆ. ನಂತರ ಇವತ್ತಿನ ಕ್ವೆಶನ್ಗೆ ಬರೋದಾದರೆ ರೆಸೊಲ್ಯೂಷನ್ 1267 ಅನ್ನುವಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಇದು ಯಾವುದರ ರಿಲೇಟೆಡ್ ಆಗಿದೆ ಅಂತ ಈ ಕ್ವೆಶನ್ ಇದೆ. ಇದು ನೇರವಾದ ಸುಲಭವಾದ ಪ್ರಶ್ನೆ, ಇಷ್ಟೊತ್ತಿಗೆ ನಿಮಗೆ ಆನ್ಸರ್ ಗೊತ್ತಾಗಿರುತ್ತೆ. ಅದನ್ನೇ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾಳೆ ಸರಿಯಾದ ಉತ್ತರವನ್ನು ನೋಡೋಣ. ನಂತರ ಇವತ್ತಿನ ಎರಡನೇ ಕ್ವೆಶನ್ ಅಂದರೆ ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ. ನಿನ್ನೆಯ ದಿನದ ಸುದ್ದಿ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ನಾವು ಡೀಟೈಲ್ಡ್ ಆಗಿ ನೋಡಿದ್ವಿ. ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ UPSC ಕೇಳಿರುವಂಥ ಕ್ವೆಶನ್ ಇದು. ಇದಕ್ಕೆ ಉತ್ತರವನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸರಿಯಾದ ಉತ್ತರವನ್ನು ನಾಳೆ ಡಿಸ್ಕಸ್ ಮಾಡೋಣ. ನಂತರ ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ಎಬೋಲಾ ಔಟ್ಬ್ರೇಕ್ ಬಗ್ಗೆ ನೋಡಿದ್ವಿ. ಇದರ ಹಿನ್ನೆಲೆಯಲ್ಲಿ 2015 UPSC ಪ್ರಿಲಿಮ್ಸಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಇದಕ್ಕೆ ಉತ್ತರವನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೊಡಿ.
ನಂತರ ನಿನ್ನೆಯ ಅಗ್ರಿಕಲ್ಚರ್ ಟಾಪಿಕ್ ಅಡಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಿರಬೇಕಾದ್ರೆ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಇದು ನಮಗೆ ಈ ವರ್ಷದ ಪ್ರಿಲಿಮ್ಸ್ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಇದರ ಆನ್ಸರ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಸರಿಯಾದ ಉತ್ತರವನ್ನು ನಾಳೆ ಡಿಸ್ಕಸ್ ಮಾಡೋಣ. ನಂತರ ಮೈನ್ಸ್ ಕ್ವೆಶನ್ ಅನ್ನು ನೋಡೋದಾದ್ರೆ, ನಿನ್ನೆ ನಾವು ಅಗ್ರಿಕಲ್ಚರ್ ಟಾಪಿಕ್ ಅಡಿಯಲ್ಲಿ ಡಿಸ್ಕಸ್ ಮಾಡಿರುವಂತಹ ಕರೆಂಟ್ ಅಫೇರ್ಸ್ ಹಿನ್ನೆಲೆಯಲ್ಲಿ ಈ ಎರಡು ಪ್ರಶ್ನೆಗಳನ್ನ ಕೇಳಲಾಗಿದೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಯುಪಿಎಸ್ಸಿಯಲ್ಲಿ ಕೇಳಿರುವಂತದ್ದು, ಎರಡನೇ ಪ್ರಶ್ನೆ ನಾವು ಕೇಳಿರೋದು. ಇದು ಕ್ವೆಶನ್ ಆಗಿ ಬರುವಂತಹ ಸಾಧ್ಯತೆ ಇದೆ. ಇದಕ್ಕೆ ನೀವು ಉತ್ತರವನ್ನ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಬರೆದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ನಮ್ಮ ಕಡೆಯಿಂದ ಕಮೆಂಟ್ಸ್ ಅನ್ನ ಕೊಡ್ತೀವಿ. ನಂತರ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿರುವಂತಹ ಡೌಟ್ಸ್ಗೆ ಬರೋದಾದ್ರೆ, ಎಡಿಟೋರಿಯಲ್ಸ್ ಅನ್ನ ಕವರ್ ಮಾಡಿ ಅಂತ ಕೇಳಿದ್ದಾರೆ. ಈಗಾಗಲೇ ನಾನು ಪ್ರತಿದಿನ ಯಾವುದ್ಯಾವುದು ಸಿಲಬಸ್ಗೆ ಇಂಪಾರ್ಟೆಂಟ್ ಇದೆ ಆ ಎಡಿಟೋರಿಯಲ್ಸ್ ಅನ್ನ, ಅದರ ಜೊತೆಗೆ ಯಾವ ಯಾವ ಎಡಿಟೋರಿಯಲ್ಲಿ ನಮ್ಮ ಆನ್ಸರ್ ಅಲ್ಲಿ ಬಳಕೆ ಮಾಡುವಂತಹ ಪಾಯಿಂಟ್ಸ್ ಇದೆ ಆ ಎಡಿಟೋರಿಯಲ್ಸ್ ಅನ್ನ ಕಂಪಲ್ಸರಿಲಿ ಕವರ್ ಮಾಡ್ತಾ ಇದ್ದೀನಿ. ಆ ಕಾರಣದಿಂದಾಗಿಯೇ ನಂಬರ್ ಆಫ್ ಆರ್ಟಿಕಲ್ಸ್ ಕಡಿಮೆ ಆದರೂ ಪರವಾಗಿಲ್ಲ ಅಂತ ಎಡಿಟೋರಿಯಲ್ಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಇದರಿಂದಾಗಿ ನಿಮಗೆ ಎಡಿಟೋರಿಯಲ್ಸ್ ಬಗ್ಗೆ ಚಿಂತೆ ಬೇಡ. ಇದರ ಜೊತೆಗೆ ನಿಮಗೆ ಒಂದು ಸೂಚನೆ ಅಂತಂದರೆ, ವರ್ಷ ಪೂರ್ತಿ ನೀವು ಈ ಒಂದು ನ್ಯೂಸ್ ಅನಾಲಿಸಿಸ್ ಒಂದನ್ನೇ ನೋಡಿದ್ರೂ ಸಾಕು, ಪ್ರಿಲಿಮ್ಸಲ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಬರುವಂಥ ಮೆಜಾರಿಟಿ ಆಫ್ ದಿ ಕ್ವೆಶನ್ಸ್ಗೆ ನಿಮಗೆ ಸುಲಭವಾಗಿ ಉತ್ತರ ಗೊತ್ತಾಗುತ್ತೆ. ಆದ್ದರಿಂದ ಪ್ರಿಲಿಮ್ಸ್ಗೆ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ಮೈನ್ಸ್ ವಿಷಯಕ್ಕೆ ಬಂದಿದ್ದೆ ಆದರೆ, ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ಕೊಡುವಂಥ ಎಕ್ಸಾಂಪಲ್ಸ್ ಆಗಿರ್ಬೋದು, ಫ್ಯಾಕ್ಟ್ಸ್ ಆಗಿರ್ಬೋದು, ಅನಾಲಿಸಿಸ್ ಆಗಿರ್ಬೋದು, ಇವುಗಳನ್ನು ನೀವು ಮನನ ಮಾಡಿಕೊಂಡಿದ್ದೆ ಆದರೆ, ಕೇವಲ ಮೇಜರ್ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡಿಕೊಂಡು ಮನನ ಮಾಡಿಕೊಂಡಿದ್ದೆ ಆದರೂ ಪರವಾಗಿಲ್ಲ, ನಿಮ್ಮ ಆನ್ಸರ್ಸ್ ಅನ್ನೋದು ಕ್ವಾಲಿಟಿ ಆನ್ಸರ್ ಆಗಿ ಬರುತ್ತೆ. ನಿಮ್ಮ ಆನ್ಸರ್ಸನ್ನು ಬೇರೆ ಸ್ಟೂಡೆಂಟ್ಸ್ಗೆ ಕಂಪೇರ್ ಮಾಡಿಕೊಂಡಿದ್ದೆ ಆದರೆ ತುಂಬ ವ್ಯಾಲ್ಯೂ ಆಡೆಡ್ ಆನ್ಸರ್ ಆಗಿರುತ್ತೆ. ಜೊತೆಗೆ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ಯಾವ್ಯಾವ ಟಾಪಿಕನ್ನು ಫ್ರೀಕ್ವೆಂಟ್ ಆಗಿ ಅನಾಲಿಸಿಸ್ ಮಾಡ್ತೀವೋ ಅವುಗಳೇ ಡೈರೆಕ್ಟ್ ಆಗಿ ಮೈನ್ಸಲ್ಲಿ ಕ್ವೆಶನ್ ಆಗಿ ಬರೋದು. ಫಾರ್ ಎಕ್ಸಾಂಪಲ್, ಈ ಒಂದು ಇತ್ತೀಚೆಗೆ ನಾವು ಡಿಸ್ಕಸ್ ಮಾಡಿರುವಂಥ $5 trillion ಎಕಾನಮಿಯನ್ನೇ ಆಗಿರ್ಬೋದು, ಇದು ನಿಮಗೆ ಕ್ವೆಶನ್ ಡೈರೆಕ್ಟ್ ಆಗಿ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಯಾವ ಯಾವ ಸುದ್ದಿಗಳು 2 or 3 ದಿನಕ್ಕಿಂತ ಜಾಸ್ತಿ ಸುದ್ದಿಯಲ್ಲಿ ಇರ್ತಾವೋ ಅವುಗಳೇ ಡೈರೆಕ್ಟ್ ಆಗಿ ನಿಮಗೆ ಮೈನ್ಸಲ್ಲಿ ಕ್ವೆಶನ್ ಆಗೋದು. ಆದ್ದರಿಂದ ಸಿನ್ಸಿಯರ್ ಆಗಿ ಈ ಒಂದು ಅನಾಲಿಸಿಸನ್ನು ನೀವು ಕೇಳಿದ್ರೆ ಸಾಕು, ಇಡೀ ಮೈನ್ಸ್ ಮತ್ತು ಪ್ರಿಲಿಮ್ಸ್ಗೆ ಸಾಕಷ್ಟು ಹೆಲ್ಪ್ ನಿಮಗೆ ಆಗೋದಿದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ಸ್ ಏನಿದೆ ಅವ್ಯಾವೂ ನಿಮ್ಮಿಂದ ಮಿಸ್ ಆಗೋದಿಲ್ಲ. ಆದ್ದರಿಂದ ಡೈಲಿ ಅಪ್ಲೋಡ್ ಆಗುವಂಥ ಈ ವಿಡಿಯೋದ ಕಂಪ್ಲೀಟ್ ಉಪಯೋಗವನ್ನು ನೀವು ಮಾಡಿಕೊಳ್ಳಿ. ಇಷ್ಟು ನಮಗೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ಅದರ ಬಗ್ಗೆ ನಾಳೆಯ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ವಿಶ್ಲೇಷಣೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.